ओम शांति, ओम शांति, ओम शांति, ओम।
ಹಿಡಿದ ವೇಳಲಿ ನಿನ್ನ ಮಿಲನ ಪಡೆದ ಮೇಲೆ ನಿನ್ನ ಮಿಲನ ಪಡೆದ ಮೇಲೆ ಏನ ಬೇಡಲಿ ಏನ ಬೇಡಲಿ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನಿನ್ನ ಪ್ರೇಮ ಮುರಳಿಯಿಂದ ತಣಿವ ರಾಧಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನಾನೇ ಗೋಪಿಕೆ ನಾನೇ ಗೋ शांति। पिताश्री शिव बाबा याधे, मुरलिय दिनांक 10/1/22 10/1/22 मीठे बच्चे, श्रीमत पर तुम्हें सबकी रूहानी खातिरी करनी है। ಮಧುರ ಮಕ್ಕಳೇ, ಶ್ರೀಮತದ ಅನುಸಾರವಾಗಿ ನೀವು ಸರ್ವರ ಆತ್ಮಿಕ ಕಾಳಜಿಯನ್ನು ಮಾಡಬೇಕು, ಆತ್ಮಿಕ ಪಾಲನೆಯನ್ನು ಮಾಡಬೇಕು. ಯಾವುದ್ರ ಪ್ರಕಾರ? ಶ್ರೀಮತದ ಪ್ರಕಾರ. ಯಾವುದ್ರ ಕಾಳಜಿ? ಆತ್ಮಿಕ ಕಾಳಜಿ. खुशी की खुराक खाना और खिलाना, खुशिय पौष्टिकतेयन्नु तिन्नबेकु हागू तिनिसबेकु, खुशिय पौष्टिकतेयन्नु तिन्नबेकु तिनिसबेकु, इदु सत्यवाद काळजियागिदे. ಇದು ಸತ್ಯವಾದ ಕಾಳಜಿ, ಪಾಲನೆ, ಆತಿಥ್ಯವಾಗಿದೆ. ಪ್ರಶ್ನೆ: ಜ್ಞಾನದಲ್ಲಿ ಆಧ್ಯಾತ್ಮಿಕತೆಯ ಹರಿತವನ್ನು ತುಂಬುವ ವಿಧಿ ಏನು? ಅದರಿಂದ ಯಾವ ಯಾವ ಲಾಭಗಳಾಗುತ್ತವೆ? ಅದರಿಂದ ಯಾವ ಯಾವ ಲಾಭಗಳಾಗುತ್ತವೆ? ಫಸ್ಟ್ ಪಾಯಿಂಟ್, ಬಾಬಾ ಪ್ರಶ್ನೆ ಕೇಳಿದ್ದೇನು, ನಾವು ಹೇಳಿದ್ದ ಜ್ಞಾನದ ಖಡ್ಗದಲ್ಲಿ ಹರಿತ ಇರಬೇಕು. ಹರಿತ ಇದ್ರೆ ನಾಟತತಿ ಖಡ್ಗ. ಇನ್ನೊಬ್ಬರಿಗೆ ಹೊಟ್ಟೆಗೆ ತಲೆಗೆ ನಾಟ್ತದೆ, ಆದರೆ ಜ್ಞಾನ ಇನ್ನೊಬ್ರು ಬುದ್ಧಿಗೆ ನಾಟ್ತದೆ. ಜ್ಞಾನ ಇನ್ನೊಬ್ರಿಗೆ ನಾಟಬೇಕು, ನಾವು ಹೇಳಿದ್ದವ್ರಿಗೆ ಅರ್ಥ ಆಗಬೇಕಂದ್ರೆ ನಾವು ಹೇಗಿರಬೇಕು? ನಮ್ಮ ಜ್ಞಾನದಲ್ಲಿ ಹರಿತ ಇರಬೇಕು. ನಮ್ಮ ಜ್ಞಾನದಲ್ಲಿ ಹರಿತ ಶಾರ್ಪ್ನೆಸ್ ಯಾವಾಗ ಬರ್ತದಂದರೆ, ಜಬ್ ಕಿಸಿಕೋ ಭಿ ಜ್ಞಾನ ಸುನಾತಿಯೋ ತೋ ಆತ್ಮ ಸಮಜ್ಕರ್ ಆತ್ಮಕ್ಕೋ ಜ್ಞಾನದು. ಯಾರಿಗಾದರೂ ಜ್ಞಾನ ಕೊಡುವಾಗ ಸ್ವಯಂನ್ನು ಆತ್ಮ ಎಂದು ತಿಳಿದು ಅನ್ಯರನ್ನು ಆತ್ಮ ಎಂದು ಅರಿತು ಜ್ಞಾನ ಕೊಡಬೇಕು. ಇದರಿಂದ ಆಧ್ಯಾತ್ಮಿಕತೆಯ ಹರಿತ ತುಂಬುವುದು. ನೆಕ್ಸ್ಟ್, ಈ ಹೊಸ ಹವ್ಯಾಸದಿಂದ ಯಾರಿಗಾದರೂ ಜ್ಞಾನ ತಿಳಿಸಿದರೆ ಅವರಿಗೆ ತಕ್ಷಣವೇ ಬಾಣನಾಟುತ್ತದೆ. ಈ ಹೊಸ ಹವ್ಯಾಸದಿಂದ ಯಾರಿಗಾದರೂ ಜ್ಞಾನ ತಿಳಿಸಿದರೆ ಅವರಿಗೆ ತಕ್ಷಣ ಬಾಣನಾಟುತ್ತದೆ. ಶರೀರದ ಭಾವನೆಯು ಸಮಾಪ್ತಿಯಾಗುತ್ತದೆ.
ಮಾಯ ಬಿರುಗಾಳಿಗಳು ಹಾಗೂ ಕೆಟ್ಟ ಸಂಕಲ್ಪಗಳು ಬರುವುದಿಲ್ಲ. ಕ್ರಿಮಿನಲ್ ಐ ಭೀ ನಹಿ ರಹೇಗಿ, ಕುದೃಷ್ಟಿಯು ಸಹ ಇರುವುದಿಲ್ಲ. ಓಂ ಶಾಂತಿ. ಜ್ಞಾನ ಕಾ ತೀಸರಾ ನೇತ್ರ ದೇನೆ ವಾಲ ರೂಹಾನಿ ಬಾಪ ಬೈಟ್ ರೂಹಾನಿ ಬಚ್ಚೊಂಕು ಸಮಝಾತೆ ಹೇ. ಜ್ಞಾನದ ಮೂರನೇ ನೇತ್ರವನ್ನು ಕೊಡುವ ತಂದೆ, ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ಕುಳಿತು ತಿಳಿಸಿಕೊಡುತ್ತಿದ್ದಾರೆ. ನಮಗೆರಡು ನೇತ್ರ ಅದಾವೆ, ಶುಭಬ ಒಂದು ನೇತ್ರ ಕೊಟ್ಟರೆ. ಯಾವ ನೇತ್ರ? ಜ್ಞಾನದ ನೇತ್ರ, ಮೂರನೇ ನೇತ್ರ, ಥರ್ಡ್ ಐ. ಜ್ಞಾನ ಕಾ ತೀಸರಾ ನೇತ್ರ ಸಿವಾಯ್ ಬಾಪ್ಗೆ ಔರ್ ಕೊಯಿ ದೇ ನಹಿ ಸಕ್ತ. ಜ್ಞಾನದ ಮೂರನೇ ನೇತ್ರ ಶುಭಾಬನ್ ವಿನಃ ಬೇರೆ ಯಾರೂ ಕೊಡಲು ಸಾಧ್ಯ ಇಲ್ಲ. ಶುಭಾಬ ಏನಾಗಿದ್ದಾರೆ? ಐ ಸರ್ಜನ್, ಐ ಡಾಕ್ಟರ್, ಕಣ್ಣಿನ ಸ್ಪೆಷಾಲಿಸ್ಟ್. ಶುಭಾಬ ಯಾವ ಕಣ್ಣು ಕೊಡ್ತಾರೆ? ಜ್ಞಾನದ ಕಣ್ಣು. ಅಭಿ ತುಮ್ ಬಚ್ಚೊಂಕು ಜ್ಞಾನ ಕಾ ತೀಸರಾ ನೇತ್ರ ಮಿಲ ಹೇ. ನಿಮಗೆ ಎಷ್ಟು ಕಣ್ಣುಗಳಿವೆ? ಮೊದಲೆಲ್ಲ ಆದರೆ ಎರಡು ಕಣ್ಣಿರ್ತಿದ್ದು, ಹೊಸ ಜೀವನಕ್ಕೆ ಬಂದಮೇಲೆ ಮೂರು ಕಣ್ಣು, ಈಗ ನಮಗೆ ಮೂರನೇ ಕಣ್ಣು ಸಿಕ್ಕಿದೆ. ಅಭಿ ತುಮ್ ಜಾನ್ತೆಯು ಪುರಾಣಿ ದುನಿಯಾ ಬದಲನೆ ವಾಲಿ ಹೇ. ಜ್ಞಾನದ ಕಣ್ಣಿನಿಂದ ನೋಡಿದ ಮೇಲೆ ಅರಿವು ಬಂತು. ಏನರಿವು ಬಂತು? ಈ ಹಳೆಯ ಜಗತ್ತು ಪರಿವರ್ತನೆ ಆಗಲಿದೆ. ಬಿಚಾರೆ ಮನುಷ್ಯನ ಹೀ ಜಾನ್ತೆ ಹೇ ಕಿ ಕೌನ್ ಬದಲಾನೆ ವಾಲ ಹೇ, ಕೈಸೆ ಬದಲಾತೆ ಹೇ, ಕ್ಯೂಂಕಿ ಉನ್ಕೋ ಜ್ಞಾನ ಕಾ ತೀಸರಾ ನೇತ್ರ ಹೀ ನಹಿ. ಬೇರೆ ಮನುಷ್ಯರಿಗೆ ಜಗತ್ ಪರಿವರ್ತನೆ ಆಗ್ತದನ್ನೋದು ಗೊತ್ತಾಗೋಯ್ತು. ಆಮೇಲೆ ಅವ್ರಿಗೆ ಪರಿವರ್ತನೆ ಮಾಡೋರು ಯಾರು, ಹೇಗೆ ಪರಿವರ್ತನೆ ಮಾಡ್ತಾರೆ ಈ ಜಗತ್ತನ್ನು ಅಂತವ್ರಿಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರ ಮೂರನೇ ನೇತ್ರದಿಂದ ನೋಡ್ತಾ ಇಲ್ಲಿ ಜಗತ್ತನ್ನು, ಈ ಲೆಫ್ಟ್ ಐ ರೈಟ್ ಐ ಈ ಸ್ಥೂಲ ಚರ್ಮದ ಕಣ್ಣಿನಿಂದ ನೋಡ್ತಿದ್ದಾರೆ. ನಾವು ಜಗತ್ತನ್ನು ಯಾವ ನೇತ್ರದಿಂದ ನೋಡ್ತಿದ್ದೀವಿ? ಜ್ಞಾನದ ನೇತ್ರದಿಂದ ನೋಡ್ತಿದ್ದೀವಿ. ನಮ್ಗೆ ಇದ್ರ ಮೇಲೆ ಆಕರ್ಷಣೆನೇ, ಏ ಇವತ್ತಿಲ್ಲಿ ನಾಳೆ ಬೂದೇಕಿತ್ತು, ಇದ್ರ ಮೇಲೆ ಯಾಕೆ ಮೋಹ, ಇದ್ರ ಮೇಲೆ ಯಾಕೆ ಆಕರ್ಷಣೆ, ಅಷ್ಟು ವೈರಾಗ್ಯ ಬಂದ್ಬಿಟ್ಟಿದೆ. ಬಿಚಾರೆ ಮನುಷ್ಯನ ಹೆಚ್ಚಂತೆ ತುಂಬ ಬಚ್ಚೊಂಕೂ ಬಿ ಅಭಿ ಜ್ಞಾನ ಕಾ ತೀಸರಾ ನೇತ್ರ ಮಿಲಾಹೆ. ನಮಗೀಗ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ಜ್ಞಾನದ ಮೂರನೇ ನೇತ್ರದಿಂದ ಏನರಿವಾಯಿತು? ಸೃಷ್ಟಿಯು ಪರಿವರ್ತನೆ ಆಗಲಿದೆ. ಯಾರು ಪರಿವರ್ತನೆ ಮಾಡುವವರು, ಹೇಗೆ ಪರಿವರ್ತನೆ ಮಾಡುವವರು, ಇದಿಷ್ಟು ಅರ್ಥ ಆಯ್ತು ಮೂರನೇ ನೇತ್ರದಿಂದ. ನೆಕ್ಸ್ಟ್ ಮೂರನೇ ನೇತ್ರದಿಂದ ಏನರ್ಥ ಆಯಿತು? ತಂದೆ ತಿಳಿಸ್ತಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ತಿಳಿದುಕೊಂಡಿದ್ದೇವೆ. ತೊಯ್ಯ ಹೇ ಜ್ಞಾನಕ್ಕೆ ಸಕ್ರೀನ್, ಇದು ಜ್ಞಾನದ ಮಧುರತೆಯ ಸಾರವಾಗಿದೆ. ಬಾಬಾ ತಿಳಿಸ್ತಾ ಇದ್ದಾರೆ ಸಕ್ರೀನ್ ಕಾ ಏಕ್ ಬೂಂದ್ ಬಿ ಕಿತ್ನಾ ಮೀಠಾ ಹೋತಾ ಹೇ. ಲಿಕ್ವಿಡ್ ಸ್ಯಾಕ್ರಿನ್ ಸಿಗ್ತದೆ, ಲಿಕ್ವಿಡ್ ಸ್ಯಾಕ್ರಿನ್ ಇಷ್ಟು ಹಾಕಿದ್ರು ಎಷ್ಟು ಸ್ವೀಟ್ ಇರ್ತದೆ. ಶುಭಾಬ ತಿಳಿಸ್ತಾ ಇದ್ರೆ ಹಾಗೆ, ಶುಭಾಬನ ಜ್ಞಾನ ಬಹಳ ಸ್ವೀಟ್. ಅದರಲ್ಲೂ ಸ್ವೀಟೆಸ್ಟ್ ಜ್ಞಾನ ಯಾವುದಂದ್ರೆ ನಿಮಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ, ಇದೇ ಬಹಳ ಸ್ವೀಟ್. ಯಾಕೆಂದ್ರೆ ಇದರಿಂದ ಸೃಷ್ಟಿ ಆದಿ ಮಧ್ಯೆ ಅಂತ ತಿಳ್ಕೊಂತೀವಿ. ಜ್ಞಾನ ಕಾ ಏಕ್ ಹಿ ಅಕ್ಷರ ಹೇ. ಅಲ್ಲಿ ಸಕ್ರೀನಿನ ಒಂದು ಹನಿ ಹಾಕಿದರೆ ಸ್ವೀಟ್ ಆಗ್ತದೆ. ಶುಭಾಬ ತಿಳಿಸ್ತಿದ್ರೆ ಇಲ್ಲೇನು ಒಂದು ಹನಿ ಸಾಕು, ಅತ್ಯಂತ ಮಧುರಾತಿ ಮಧುರ ಹನಿ ಇಷ್ಟು ದೊಡ್ಡ ಮುರುಳಿಯಲ್ಲಿ ಯಾವುದು? ಇಷ್ಟೊಂದು ಹನಿ ಕೊಡ್ತಾರೆ ಬಾಬಾ ನಮಗೆ ಪ್ರತಿನಿತ್ಯ ಮಹಾವಾಕ್ಯದಲ್ಲಿ, ಅತ್ಯಂತ ಇಂಪಾರ್ಟೆಂಟ್ ಹನಿ ಯಾವುದು? ಮನ್ ಮನಾಭವ, ಮನಸ್ಸನ್ನು ನನ್ನಲ್ಲಿಡಿ, ನನ್ನೊಬ್ಬನನ್ನೇ ನೆನಪು ಮಾಡಿ, ಇದು ಬಹಳ ಮಧುರಾತಿ ಮಧುರ. ಈ ಅಕ್ಷರ ಸಬಿಸೆ ಕಿತ್ನಾ ಮೀಠಾ ಹೇ, ಈ ಅಕ್ಷರ ಎಲ್ಲಕ್ಕಿಂತ ಎಷ್ಟು ಮಧುರ ಇದೆ. ಅಪ್ನೇ ಕೋ ಆತ್ಮ ಸಮಾಜ್ ಅವ್ರ ಬಾಪ್ಕೋ ಯಾದಕರು, ಸ್ವಯಂನ ಆತ್ಮ ಅಂತ ತಿಳಿರಿ, ತಂದೆಯನ್ನ ನೆನಪು ಮಾಡಿ ಅಂತಾರೆ ಬಾಬಾ. ಬಾಪ್ ಶಾಂತಿಧಾಮ್ ಸುಖಧಾಮ್ಕ ರಸ್ತ ಬತಾರ ಹೇ ಹೇ. ತಂದೆಯನ್ನ ನೆನಪು ಮಾಡೋ ವಿಧಿ ಹೇಳ್ಕೊಟ್ರು ಬಾಬಾ, ಆತ್ಮ ಅಂತ ತಿಳಿದು ತಂದೆ ನೆನಪು ಮಾಡ್ಬೇಕು. ಶುಭಾಬಾ ನಮ್ಗೀಗ ಸುಖಧಾಮ ಶಾಂತಿಧಾಮದ ಮಾರ್ಗವನ್ನು ತಿಳಿಸಿಕೊಡ್ತಿದ್ದಾರೆ. ಅದು ಜ್ಞಾನದ ಮೂರನೇ ನೇತ್ರದಿಂದ ತಿಳಿದುಕೊಂಡಿದ್ದೀವಿ. ಸ್ಥೂಲ ಕಣ್ಣಿನಿಂದ ಆ ಮಾರ್ಗ ಕಾಣಲ್ಲ, ಜ್ಞಾನದ ಮೂರನೇ ನೇತ್ರ ಬೇಕಲ್ಲ. ಬಾಪ್ ಆಯ ಹೇ ಬಚ್ಚೊಂಕೋ ಸ್ವರ್ಗಕ ವರ್ಸಾದೇನೆ, ತಂದೆ ಬಂದಿರುವುದೇ ಮಕ್ಕಳಿಗೆ ಸ್ವರ್ಗದ ಆಸ್ತಿ ಕೊಡಲು.
ಈ ನಿಶ್ಚಯ ಬಂದಿರೋದು ಜ್ಞಾನದ ಮೂರನೇ ನೇತ್ರದಿಂದಲೇ. ತೋ ಬಚ್ಚೋಂಕೋ ಕಿತ್ನಿ ಖುಷಿ ರೇ ನಿಶ್ಚಯ, ನಮ್ಮಪ್ಪ ನನಗೆ ಆಸ್ತಿ ಕೊಡ್ತಾರಂದ್ರೆ ಎಷ್ಟು ಖುಷಿ ಆಗ್ಬೋದು. ನನ್ನ ಅಕೌಂಟ್ನಲ್ಲಿ ಹಣ ಆ್ಯಡ್ ಆಗ್ತದೆ, ನಮ್ಮಪ್ಪ ನನ್ನ ಹೆಸರನ್ನೇ ಹೊಲ ಮಾಡಕತ್ತಾರ, ಮನಿ ಮಾಡಕ್ಕ, ಎಷ್ಟು ಖುಷಿ ಆಗ್ತೈತೆ. ಶಿವಬಾಬ ತಿಳಿಸ್ರೆ ನಾನು ನಿಮಗೆ ಏನು ಕೊಡ್ತಿದ್ದೀನಿ, ಒಂದು ಹೊಲನ ಎರಡು ಮನಿನ, ಸ್ವರ್ಗದ ಆಸ್ತಿಯನ್ನೇ ನಿಮಗೆ ಕೊಡ್ತಾ ಇದ್ದೀನಿ, ಎಷ್ಟು ಖುಷಿ ಇರಬೇಕಂತಾರೆ ಬಾಬಾ. ಕೆತೆ ಬಿ ಹೇ ಖುಷಿ ಜೈಸಿ ಖುರಾಕ್ ನಹಿ, ಖುಷಿಯಾಗಿರುವಷ್ಟು ಪೌಷ್ಟಿಕತೆ ಬೇರೆ ಯಾವುದ್ರಲ್ಲಿ ಇಲ್ಲ. ಪ್ರೋಟೀನ್ ಖುಷಿನೇ, ವಿಟಾಮಿನ್ ಖುಷಿನೇ, ಮಲ್ಟಿಮಿನರಲ್ಸ್ ಖುಷಿನೇ, ಖುಷಿಯಲ್ಲಿರುವಷ್ಟು ಶಕ್ತಿ ತಾಕತ್ತು ಬೇರೆ ಯಾವುದ್ರಲ್ಲಿ ಇಲ್ಲ. ಸದೈವ್ ಖುಷ್ ಮಿಸಾಜ್ ಮೇ ರಹನಾ, ಸದಾ ಖುಷಿಯ ನಶೆಯಲ್ಲಿರಬೇಕು, ಖುಷಿಯ ಸ್ಥಿತಿ ಉಳ್ಳವರಾಗಿರಬೇಕು, ಖುಷಿಯ ಟೆಂಪ್ರಾಮೆಂಟ್ ನಮ್ಮೊಳಗಿರಬೇಕು. ಉಸ್ಕೇಲೇ ವಜೇಸೆ ಖುರಾಕ್ ಹೋತಿ ಹೇ, ಯಾರು ಖುಷಿಯಲ್ಲಿರ್ತಾರೋ ಅವ್ರಿಗೆ ಅದೇ ಪ್ರೋಟೀನ್. ಪ್ರೋಟೀನ್ ಅಂದ್ರೆ ಗೊತ್ತಲ್ಲ, ಕಾಂಪ್ಲನ್, ನ್ಯೂಟ್ರಮಲ್, ಏನೇನೋ ಕುಡಿತಾರಲ್ಲ, ಮತ್ತೇನ ಬೂಸ್ಟ್, ಅದು ಹೆಂಗೆ ಕುಡಿದ್ರೆ ಒಂದು ಶಕ್ತಿನೋ ತಾಕತ್ತೋ ಬಾಬಾ ಅಂತಾರೆ. ನಮಗೆ ಯಾವ್ದಪ್ಪ ದಿನ ಯಾವ್ದು ಕುಡಿಬೇಕು, ಖುಷಿ, ಖುಷಿಯಾಗಿರುವುದೇ ನಮಗೆ ಪ್ರೋಟೀನ್. 21 ಜನ್ಮ ಮೋಜ್ ಮೇ ರಹನೆ ಕಿ ಜಬರ್ದಸ್ತ್ ಖುರಾಕ್ ಹೇ, ಈ ಜನ್ಮ ಖುಷಿಯಾಗಿದ್ರೆ 21 ಜನ್ಮ ನಿರಂತರವಾಗಿ ಖುಷಿಯಾಗಿರುವ ಇದು ಜಬರ್ದಸ್ತ್ ಪೌಷ್ಟಿಕತೆಯಾಗಿದೆ. ಯ ಖುರಾಕ್ ಸದೈವ್ ಏಕ ದುಃಖೋ ಖಿಲಾತೆ ರಹೋ, ನಿಮ್ಮ ಬ್ಯಾಗಿನಲ್ಲಿ ಈ ಖುಷಿಯ ಬಾಟಲನ್ನು ಇಟ್ಟುಕೊಳ್ಳಿರಿ, ನೀವು ಸೇವಿಸುತ್ತೀರಿ, ಅನ್ಯರಿಗೂ ಹಂಚುತ್ತೀರಿ. ಏನೋ ಖುಷಿ, ನಾ ಖುಷಿಯಾಗಿರ್ಬೇಕು, ಇನ್ನೊಬ್ಬರನ್ನು ಖುಷಿಯಾಗಿ ಇರಿಸ್ಬೇಕು, ಖುಷಿ ಪಡಿಸ್ಬೇಕು. ಈ ಖುಷಿಯ ಸ್ವೀಟನ್ನು ತಿನ್ನಬೇಕು, ಹಂಚಬೇಕು. ಏಕ ದೋಕಿ ಜಬರ್ದಸ್ತ್ ಖಾತ್ರಿ ಯಹಿ ಕರ್ಮಿ, ಒಬ್ರಿಗೊಬ್ರು ಕಾಳಜಿ ಇದನ್ನೇ ಮಾಡಬೇಕು. ಖುಷಿ ಪಡಿಸೋದೇ ಸತ್ಯ ಕಾಳಜಿ, ಖುಷಿ ಹಂಚೋದೇ ಸತ್ಯ ಆತಿಥ್ಯ, ಅನ್ಯರನ್ನು ಖುಷಿ ಪಡಿಸೋದೇ ನಿಜವಾದ ಆತ್ಮಿಕ ಪಾಲನೆ. ಐಸೆ ಖಾತ್ರಿ ಅವ್ರ ಕೊಯ್ ಮನುಷ್ಯ ಮನುಷ್ಯಕ್ಕೆ ಕರ್ನಾಸಕ್ಕೆ, ಇಂತಹ ಆತಿಥ್ಯ ಯಾರು ಯಾರಿಗೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾರ ಮನೆಗೆ ಹೋಗಿರ್ತಾರೆ, ಅವ್ರು ನಮ್ಮನ್ನು ಸರಿ ನೋಡ್ಕೊಳ್ಳಿಲ್ಲ, ಇರು ಎರಡು ದಿನ ಇದ್ವಿ, ಏನೇನೋ ಅಂದರು, ಜಗಳ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಶುಭ ಬಂತಾರೆ, ನಾವೆಲ್ಲರಿಗೂ ಹೆಂಗೆ ಆತಿಥ್ಯ ಮಾಡಬೇಕು, ಖುಷಿ. ತುಂಬ ಬಚ್ಚೆ ಶ್ರೀಮತ್ ಪರ್ ಸಭಿ ಕಿ ರೂಹಾನಿ ಖಾತ್ರಿ ಕರ್ತೆ ಹೋ, ನಾವು ಬರೀ ನಮ್ಮ ಮನೆಗೆ ಬಂದವ್ರು ಖಾತ್ರಿ ಮಾಡೋದಲ್ಲ, ವಿಶ್ವದ ಸಕಲ ಆತ್ಮಗಳಿಗೂ ಪಾಲನೆ ನೀಡಬೇಕು. ಆತ್ಮದಿಂದ, ನಯನದಿಂದ, ಮಾತಿನಿಂದ ಖುಷಿಯನ್ನ ಹಂಚಿ ಹಂಚಿ ಸಕಲಾತ್ಮಗಳನ್ನು ಪ್ರಫುಲ್ಲಿತ ಅರಳಿಸ್ಬೇಕು. ಇದು ಸತ್ಯ ಪಾಲನೆ, ಸತ್ಯ ಸಸ್ಟೇನೆನ್ಸ್. ಸಚ್ಚಿ ಸಚ್ಚಿ ಖುಷಿ ಕೈರಾಫತ್ ಬಿ ಹೇ ಕಿಸಿ ಕಾ ಬಾಪ್ ಕಾ ಪರಿಚಯ ದೇನ, ಇದೇ ಸತ್ಯ ಖುಷಿಯ ಸಮಾಚಾರ, ಇದೇ ಸತ್ಯ ಖುಷಿಯ ವಿಚಾರ ವಿನಿಮಯ. ಲೌಕಿಕದಲ್ಲಿ ಒಬ್ರಿಗೊಬ್ರು ಭೇಟಿ ಆದ ತಕ್ಷಣ ಖುಷಿಯ ವಿಚಾರ ವಿನಿಮಯ ಮಾಡ್ತಾರೆ. ಆರಾಮಿದ್ದೀರಾ, ಆರಾಮ್, ಚೆನ್ನಾಗಿದ್ದೀರಾ, ಚೆನ್ನಾಗಿ, ಮತ್ತೇನೇನೋ ಕೇಳ್ತಾರಲ್ಲ, ಹೊಲ ಹೆಂಗೈತೆ, ಮಳೆ ಹೆಂಗೈತೆ, ಎಲ್ಲ ಚಲೋ ಐತೆ, ಮನೆ ಕಡೆ ಚೆನ್ನಾಗಿದ್ದಾರೆ ಎಲ್ಲರು. ಇದು ಸ್ಥೂಲ ಲೌಕಿಕ, ನೀವು ಅವು ಯಾವ ಕೇಳಕ್ ಹೋಗ್ಬೇಡ್ರಿ. ಬಾಬನ ಮಕ್ಕಳು ಒಬ್ರಿಗೊಬ್ರು ನೀವು ಚೆನ್ನಾಗಿದ್ದೀರಾ, ನಿಮ್ಮ ಮನೆ ಕಡೆ ಚೆನ್ನಾಗಿದ್ದಾರೆ, ನೆನಪು ಅವೆಲ್ಲ ಮರ್ಯಾಕೆ ಇಲ್ಲಿ ಬಂದೀವಿ, ಮತ್ತೆ ಇಲ್ಲಿ ಯಾಕೆ ಬಂದ್ಮೇಲೆ ಒಂದು ನೆನಪು ಮಾಡಬೇಕು, ಅದಕ್ಕೆ ಅವ್ನು ಮಾತಾಡಬೇಡ್ರಿ. ಅದರ ಬದಲು ಖುಷಿಯ ವಿನಿಮಯ ಮಾಡ್ಕೊರಿ, ಬಾಬನ ಪರಿಚಯ ಕೊಡ್ರಿ. ಬಾಬನ ಪರಿಚಯ ಕೊಡದೆ ಇನ್ನೊಬ್ಬರಿಗೆ ಸತ್ಯ ಆತಿಥ್ಯ ಕೊಟ್ಟಂತೆ, ಸತ್ಯ ಖುಷಿಯ ವಿಚಾರ ವಿನಿಮಯ ಮಾಡಿದಂತೆ. ಮೀಟೆ ಬಚ್ಚೆ ಜಾಂತೆ, ಹಾಗಾದರೆ ಬಾಬಾ ಇವತ್ತು ನಮಗೆ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಬಂದವ್ರ ಜೊತೆಗೆ ಹೆಂಗೆ ಆತಿಥ್ಯ ಮಾಡಬೇಕು. ಒಂದನೇದ್ದು ಅವರಿಗೆ ಬಾಬನ ಪರಿಚಯ ಕೊಟ್ಟು ಆತಿಥ್ಯ ಮಾಡಬೇಕು, ಖುಷಿಯನ್ನು ಹಂಚಿ ಆತಿಥ್ಯ ಮಾಡಬೇಕು, ಖುಷಿಯ ಪೌಷ್ಟಿಕತೆಯನ್ನು ಕೊಟ್ಟು ಆತಿಥ್ಯ ಮಾಡಬೇಕು, ಬಾಬನ ನೆನಪನ್ನುವಂಥ ಸ್ಯಾಕ್ರಿನ್ ಮಧುರತೆಯನ್ನು ಹಂಚಬೇಕು. ಮೀಠೆ ಬಚ್ಚೆ ಜಾಂತೆ ಹೇ ಬೇಹದ್ಕೆ ಬಾಪ್ ದ್ವಾರ ಹಮ್ಕು ಜೀವನ್ ಮುಕ್ತಿಗೆ ಖುರಾಕ್ ಮಿಲ್ತಿ ಹೇ, ಮಧುರ ಮಕ್ಕಳಿಗೆ ಗೊತ್ತಿದೆ ನಮಗೀಗ ತಂದೆಯ ಮೂಲಕ ಜೀವನ್ ಮುಕ್ತಿಯ ಖುರಾಕು ಸಿಗ್ತಾ ಇದೆ. ಸತ್ಯಗಮೇ ಭಾರತ್ ಜೀವನ್ ಮುಕ್ತತ ಪಾವಂಥ, ಸತ್ಯಗದಲ್ಲಿ ಭಾರತ ಜೀವನ್ ಮುಕ್ತವಾಗಿತ್ತು. ಬಾಬಾ ತಿಳಿಸ್ತಾ ಇದ್ದಾರೆ ಪಾವನವಾಗಿತ್ತು. ಬಾಪ್ ಬಹುತ್ ಬಡಿ ಉಂಚಿ ಖುರಾಕ್ ದೇತೆ ಹೇ, ಬಾಬಾ ಬಹಳ ದೊಡ್ಡ
ದೊಡ್ಡ ಖುರಾಕನ್ನು ಕೊಡ್ತಾರೆ. ಖುರಾಕ್ ಅಂದರೆ ಟಾನಿಕ್ ಕೊಡ್ತಾರೆ ಬಾಬಾ. ಯಾವುದು ಟಾನಿಕ್ ಹೆಸರೇನು? ಖುಷಿ. ಖುಷಿ ಅನ್ನೋ ಟಾನಿಕ್. ತಪ್ ತ ಗಾಯನ್ ಹೇ ಅತೀಂದ್ರೆ ಸುಖ ಪೂಜನ ಆಯ್ತು ಗೋಪ್ ಗೋಪಿಯೊನ್ಸೆ ಪೂಜ. ಚಿಂತೆ ಈ ಜಗತ್ತಿನಲ್ಲಿ, ಬೆಂಕಿ ಈ ಪ್ರಪಂಚದಲ್ಲಿ ಬಾಬಾ ನಮ್ಗೆ ಎಷ್ಟು ಚಲೋ ಅತೀಂದ್ರಿಯ ಸುಖದ ಟಾನಿಕ್ ಕೊಟ್ಬಿಟ್ಟಾರೆ. ಅತೀಂದ್ರಿಯ ಸುಖದ ಕೇಳಬೇಕಿದ್ರೆ ಗೋಪ್ ಗೋಪಿ ಕೇರ್ ಹತ್ರ ಕೇಳ್ರಿ ಅಂತಿದೆ. ಯಜ್ಞಾನ ಅವ್ರ ಯೋಗಿ ಕಿತ್ನಿ ಫಸ್ಟ್ ಕ್ಲಾಸ್ ವಂಡರ್ಫುಲ್ ಖುರಾಕ್ ಹೇ ಬಾಬಾ ಹೇಳ್ತಾರೆ. ಮನ್ಮನಾಭವ ಅನ್ನೋದು ಟಾನಿಕ್, ಖುಷಿ ಅನ್ನೋದು ಟಾನಿಕ್, ಜ್ಞಾನ ಮತ್ತು ಯೋಗ ಅನ್ನೋದು ಟಾನಿಕ್ ಬಾಬಾ ತಿಳಿಸಿದ್ರೆ. ಇದರಿಂದಲೇ ಜೀವನ್ ಮುಕ್ತಿ ಸಿಗೋದು. ಬಹುತ್ ಬಾಪ್ ಬಹುತ್ ಬಡಿ ಉಂಚಿ ಖುರಾಕ್ ದೇತಿ ಹೇ ಬಾಪ್ ಸಮಝಾತೆ ಹೇ ಯಾ ಏಕ್ ಹೀ ರೂಹಾನಿ ಸರ್ಜನ್ ಕೆ ಪಾಸ್ ಹೇ ಆರ್ ಕಿಸಿಕೋ ಇಸ್ ಖುರಾಕ್ ಕಾ ಮಾಲೂಮ್ ಹೀ ನಹಿ. ಲೌಕಿಕದಲ್ಲಿ ಕೆಲವೊಂದು ಡಾಕ್ಟರ್ಸ್ ತಮ್ಮ ಹಾಸ್ಪಿಟಲ್ ಹತ್ರ ಒಂದು ಮೆಡಿಕಲ್ ಶಾಪ್ ಓಪನ್ ಮಾಡಿಸಿರ್ತಾರೆ. ಅವ್ರು ಏನು ಗುಳಿಗೆ ಬರೀತಾರಲ್ಲ ಆ ಟ್ಯಾಬ್ಲೆಟ್ ಅಲ್ಲಷ್ಟು ಸಿಗ್ತದೆ, ಬೇರೆ ಕಡೆ ಸಿಗಂಗಿಲ್ಲ. ಹಂಗೆ ಶಿವಬಾಬನ ಇವತ್ತೊಂದು ಟ್ಯಾಬ್ಲೆಟ್ ಕೊಟ್ಟುಬಿಟ್ಟಾರೆ, ಟಾನಿಕ್ ಟಾನಿಕ್ ಕೊಟ್ಟಾರೆ. ಅದು ಯಾವ ಊರಾಗ ಯಾವ ಅಂಗಡಿಯಾಗ ಯಾವ ಮಠದಾಗ ಮನ್ಯಾಗ ಸಿನಿಮಾದಾಗ ಆಮೇಲೆ ಯಾವ ಮೆಡಿಕಲ್ ಶಾಪ್ದಾಗೂ ಸಿಗಂಗಿಲ್ಲ ಆ ಟಾನಿಕ್. ಶಿವಬಾಬನ ಹತ್ರ ಅಷ್ಟೇ ಸಿಗ್ತದೆ. ಯಾವ ಟಾನಿಕ್? ಖುಷಿ ಎನ್ನುವ ಟಾನಿಕ್. ಬಾಬಾ ತಿಳಿಸಿದ್ರೆ ಈ ಟಾನಿಕ್ ಬಾಬನ ಹತ್ರ ಮಾತ್ರ, ಅದು ಆತ್ಮಿಕ ಸರ್ಜನ್, ಆತ್ಮಿಕ ಸರ್ಜನಿನ ಬಳಿ ಮಾತ್ರ ಸಿಗ್ತದೆ. ಬೇರೆಯವ್ರಿಗಿಂತ ಅದೊಂದು ಟಾನಿಕ್ ಐತನ್ನೋದೇ ಅವರಿಗೆ ಗೊತ್ತಿಲ್ಲ. ಬಾಕೇತೆ ಹೇ ಮೀಟೆ ಬಚ್ಚೆ, ಬಹಳ ಖುಷಿ ಸಮಾಚಾರ ತಂದಿದ್ದೇನೆ ನಿಮಗೆ ಮಧುರ ಮಕ್ಕಳೇ. ನಿಮಗೆ ನಾನು ಹತ್ತೇಲಿಪ್ಪರ್ ಸೋಗಾತ್ಲೆಯ ಕೈಯಲ್ಲಿ ಬೈ ಹ್ಯಾಂಡ್ ನಿಮಗೆ ಸ್ವರ್ಗ ತಂದಿದ್ದೀನಿ. ನೆನ್ಪಿಟ್ಕೊರಿ, ಇದು ಭಾಳ ಇಂಪಾರ್ಟೆಂಟ್ ಸೆಂಟೆನ್ಸ್. ಬೈ ಹ್ಯಾಂಡ್ ನಾ ನಿಮಗೆ ಸ್ವರ್ಗ ತಂದಿದ್ದೀನಿ, ಇನ್ ಹ್ಯಾಂಡ್ ನಾ ನಿಮಗೆ ಸ್ವರ್ಗ ತಂದಿದ್ದೀನಿ. ಅಂದಮೇಲೆ ನೀವು ಬೈ ಫೇಸ್ ಸಮ್ಮುಖದಲ್ಲಿ ಬಂದು ತಗೋಬೇಕು. ಶಿವಬಾಬ ಸ್ವರ್ಗವನ್ನು ವಾಟ್ಸಪ್ ಯೂಟ್ಯೂಬ್ನಾಗ ಕಳಿಸಿಲ್ಲ, ಕೈಯಾಗಿ ತಂದಾರಂದ್ಮೇಲೆ ಸಮ್ಮುಖದಲ್ಲಿ ಬಂದು ಇಸ್ಕೋಬೇಕು ಗೌರವಿತವಾಗಿ. ಕೆಲವರೇ ನಾವೆಲ್ಲ ಪುರುಷಾರ್ಥ ಯೂಟ್ಯೂಬ್ನಾಗ ಮಾಡ್ತೀವಿ, ಅವ ನೋಡಿದರೆ ಪ್ರೀತಿಯಿಂದ ಕೈಯಾಗಿ ಸಮ್ಮುಖದಲ್ಲಿ ತಂದನೆ, ನಾವು ಯೂಟ್ಯೂಬ್ನಾಗ ಮಾಡ್ತೀವಿ. ಇದು ಶಿವಬಾಬನಿಗೆ ನಾವು ಮಾಡುವ ಡಿಸ್ರಿಗಾರ್ಡ್. ಶಿವಬಾಬನ ಸಮ್ಮುಖದಲ್ಲಿ ಬರ್ಬೇಕು. ಶಿವಬಾಬ ಏನು ಬಾಯ್ ಪೋಸ್ಟ್ ಮಾಡ್ಯಾರ, ಕೊರಿಯರ್ ಕಳ್ಸ್ಯಾರ ಸ್ವರ್ಗವನ್ನ? ಶಿವಬಾಬ ವಾಟ್ಸಪ್ನಾಗ ಕಳ್ಸ್ಯಾರ ಸ್ವರ್ಗವನ್ನ? ಬೈ ಹ್ಯಾಂಡ್ ಹತ್ತೇಲಿ ಪರ್ಲಾಯ ಕೈಯಾಗಿ ಯಾಕೆ ತಂದೀನಿ ಅಂದ್ರೆ ನನ್ನ ಮಕ್ಕಳನ್ನ ನಾ ಸಮ್ಮುಖದಲ್ಲಿ ನೋಡ್ತೀನಿ. ಬಹಳ ದಿನ ಆಯ್ತು ಮಕ್ಕಳನ್ನ ನೋಡ್ಲಾರ್ದ, 5,000 ವರ್ಷದ ಮೇಲೆ ಬಂದೀನಿ. ಅದಕ್ಕೆ ಸಮ್ಮುಖದಲ್ಲಿ ಬರ್ಬೇಕು. ಬಾಬನ್ ಮಹಾವಾಕ್ಯ ಕೇಳಲಿಕ್ಕೆ ಎಲ್ಲ ಯೂಟ್ಯೂಬ್ನಾಗ ಕೇಳ್ತೀನಿ, ವಾಟ್ಸಪ್ನಾಗ ಕೇಳ್ತೀನಲ್ಲ. ಮುಕ್ತಿ ಜೀವನ್ ಮುಕ್ತಿ ಕೇ ಸೌಗಾತ್ ಮೇರೆ ಪಾಸ್ ಹೀ ರಹತಿ ಹೇ. ಮುಕ್ತಿ ಜೀವನ್ ಮುಕ್ತಿಯ ಈ ಗಿಫ್ಟ್ ನನ್ನ ಹತ್ರ ಮಾತ್ರ ಇರ್ತದೆ. ಯಾರು ನನ್ನ ಹತ್ರ ಬರ್ತೀರೋ ಅವ್ರಿಗಷ್ಟೇ ಕೊಡ್ತೀನಿ. ನನ್ನ ಹತ್ರನೇ ಇದೆ, ಬೇರೆ ಮಠ ಮಂದಿರ ಎಲ್ಲೂ ಇಲ್ಲ, ಶುಭಾಬನ ಹತ್ರ ಅಷ್ಟೇ ಇದೆ. ಕಲ್ಪ ಕಲ್ಪ ಮೈ ಹೀ ಆಕರ್ ತುಮಕೋ ದೇತಾ, ಪ್ರತಿ ಕಲ್ಪಕ್ಕೂ ನಾನೇ ಬಂದು ನಿಮಗೆ ಕೊಡುತ್ತೇನೆ. ಫಿರ್ ರಾವಣ ಚೀನ ಲೇತಾ ಹೇ, ಆಮೇಲೆ ರಾವಣನ ಅದನ್ನು ಕಸ್ಕೊಂಡು ಬಿಡ್ತಾನೆ. ತೋ ಅಭಿ ತುಂಬ ಬಚ್ಚೋಂಕು ಕಿತ್ನಿ ಖುಷಿ ಕಾ ಪರಾ ಚಡಾ ರಹನಾ ಚಾಯಿ, ಮಕ್ಕಳಿಗೆ ಎಷ್ಟೊಂದು ಖುಷಿಯ ನಶೆ ಏರಿರಬೇಕು. ತುಮ್ ಜಾಂತೇ ಹಮಾರ ಏಕಿ ಬಾಪ್ ಟೀಚರ್ ಆರ್ ಸಚ್ಚಾ ಸಚ್ಚಾ ಸದ್ಗುರು ಹೇ ಶಿವಬಾಬಮ್ಮ, ನಮ್ಮ ತಂದೆ ಶಿಕ್ಷಕ ಸತ್ಯ ಸತ್ಯ ಸದ್ಗುರು ಜೋ ಹಮಕೋ ಹಾಥ್ ಸಾಥ್ ಲೇ ಜಾತೆ ಹೇ. ಶಿವಬಾಬ ಯಾಕೆ ಸದ್ಗುರು? ನಮ್ಮನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಮೋಸ್ಟ್ ಬಿಲೆವೆಡ್ ಬಾಪ್ಸೆ ವಿಶ್ವಕ್ಕೆ ಬಾದಶಾಹಿ ಮಿಂತಿ ಹೇ, ಬಹಳಷ್ಟು ಪ್ರಿಯವಾದ ತಂದೆಯಿಂದ ವಿಶ್ವದ ಬಾದಶಾಹಿ ಸಿಗ್ತದೆ. ಎಕ್ಕಂಬಾತೈಕ್ಯ ಖುಷಿಯಾಗಿರಾಕ ಕೋಟಿ ಕೋಟಿ ರೀಸನ್ಸ್ ಅದಾವೆ, ಅವನ್ನ ನೆನಪು ಮಾಡ್ಕೊಂಡು ಖುಷಿಯಾಗಿರ್ರಿ. ಭಗವಂತ ನನಗೆ ಸಮ್ಮುಖದಲ್ಲಿ ಸ್ವರ್ಗ ತಂದರೆ, ಭಗವಂತ ನನ್ನ ಸಮ್ಮುಖದಲ್ಲಿ ಬಂದಿದ್ದಾರೆ, ಮೋಸ್ಟ್ ಬೆಲೆವಡ್ ತಂದೆ ನನಗೆ ವಿಶ್ವದ ಬಾದಶಾಹಿ ಮಾಡ್ತಿದ್ದಾರೆ, ಇದೇನು ಕಡಿಮೆ ಪ್ರಾಪ್ತಿನ? ಸದೈವ್ ಹರ್ಷಿತ್ ರಹನಾಚಯ್ಯ, ನನ್ನ ಸ್ವರ್ಗದ ಮಾಲೀಕ ಬಾಬಾ ಮಾಡ್ತಾರೆ ಅಂದಮೇಲೆ ಐ ಆಮ್ ರಿಚೆಸ್ಟ್ ಇನ್ ದ ವರ್ಲ್ಡ್, ಜಗತ್ತಿನಲ್ಲಿ ನಾ ಅತ್ಯಂತ ಸಿರಿವಂತ. ಇವ್ರ ಹತ್ರ ಎಲ್ಲ ಸ್ಥೂಲವಾದ ಪೇಪರಿನ ಹಣ, ನಾಳೆ ಸುಟ್ಟೋಗ್ತದೆ ವಿನಾಶದಲ್ಲಿ.
ನನಗೆ ಭಗವಂತ ಸ್ವರ್ಗದ ಆಸ್ತಿ ಕೊಡ್ತಿದ್ದಾರೆ, ಖುಷಿ ಆಸ್ತಿ ಕೊಡ್ತಿದ್ದಾರೆ, ಇದಕ್ಕಿಂತ ದೊಡ್ಡ ಸಂಪತ್ತು ಯಾವುದಿಲ್ಲ. ಎಷ್ಟು ಖುಷಿಯಾಗಿರ್ಬೇಕಂತಾರೆ ಬಾಬಾ. ಸದೈವ ಹರ್ಷಿತ ರಹನಾಚಯ್ಯ, ಸದೈವ ಹೇಗಿರಬೇಕು, ಹರ್ಷಿತವಾಗಿರಬೇಕು. ಗಾಡ್ಲಿ ಸ್ಟೂಡೆಂಟ್ ಲೈಫ್ ಈಸ್ ದ ಬೆಸ್ಟ್ ಲೈಫ್. ಈಶ್ವರೀಯ ವಿದ್ಯಾರ್ಥಿ ಜೀವನ ಬೆಸ್ಟ್ ಜೀವನ. ಲಾ ವಿದ್ಯಾರ್ಥಿ ಜೀವನ ಬೆಸ್ಟ್ ಜೀವನ ಅಲ್ಲ, ಮೆಡಿಕಲ್ ವಿದ್ಯಾರ್ಥಿ ಜೀವನ ಟೆನ್ಷನ್ಮಯ ಜೀವನ, ಆದರೆ ಈಶ್ವರಿ ವಿದ್ಯಾರ್ಥಿ ಜೀವನ ಬೆಸ್ಟ್ ಜೀವನ. ಬುಕ್ ಪೆನ್ ತಗೋಬೇಕು, ಬಾಬನ ಮುಂದೆ ಕುತ್ಕೋಬೇಕು, ಮಹಾವಾಕ್ಯ ಕೇಳಬೇಕು, ಇದು ಬೆಸ್ಟ್ ಲೈಫ್. ಯ ಅಭಿ ಕಾಹಿ ಗಾಯನ್ ಹೇ, ಇದು ಈಗಲಿಂದನೇ ಗಾಯನ. ಫಿರ್ ನೈ ದುನಿಯಾ ಮೇ ತುಮ್ ಸದೈವ್ ಖುಷಿಯ ಮನಾತೆ ರಹೆಂಗೆ. ಈಗ ಖುಷಿಯಲ್ಲಿರೋರು ಖಂಡಿತವಾಗಿ ಸತ್ಯಗತ್ರತೆಯಾಗ ತುಂಬ ಖುಷಿಯನ್ನೇ ಸಂಭ್ರಮಿಸುತ್ತೇವೆ, ಖುಷಿಯನ್ನೇ ಆಚರಿಸುತ್ತೇವೆ. ಯಾವ ಯುಗದಲ್ಲಿ, ಎಷ್ಟು ಜನ್ಮದವರೆಗೂ, 21 ಜನ್ಮದವರೆಗೂ ಖುಷಿಯನ್ನು ಆಚರಿಸ್ತೀವಿ. ಮನುಷ್ಯಂಕೃತ ಸತ್ಯಕ್ಕೆ ಜ್ಞಾನ ಹೀ ನಹಿ, ಸತ್ಯಕ್ಕೆ ಎಷ್ಟು ವರ್ಷ ಎಷ್ಟು ಜನ್ಮ ಪಡಿತೀವಿ ಅಂತ ಮನುಷ್ಯರಿಗೆ ಗೊತ್ತೇ ಇಲ್ಲ. ತೋ ಯಹ ಹೀ ಮನಾತೆ ರಹತೆ ಹೇ, ಅದಕ್ಕೆ ಸತ್ಯಗದ ಖುಷಿ ಕನಸು ಬಿಡ್ರಿ, ಯಾರು ಕಂಡರಂತ ಇಲ್ಲೇ ಕುಣಿಯೋದು, ತಿನ್ನೋದು, ಕುಪ್ಪಳಿಸೋದು, ಡಾನ್ಸ್ ಮಾಡೋದು ಮಾಡಿ ವೇಸ್ಟ್ ಖರ್ಚು ಪಾಪಗಳನ್ನು ವ್ಯರ್ಥ ಮಾಡ್ತಾ ಇರ್ತಾರೆ. ಪರಂತು ಈ ಪುರಾಣಿ ದುನಿಯಾ ಮೇ ಖುಷಿ ಕಹಸೆ ಆಯಿ, ಈ ಹಳೆಯ ಪ್ರಪಂಚದಲ್ಲಿ ಎಲ್ಲ ಸಿಗ್ತದೆ, ಏರೋಪ್ಲೇನ್, ಪುಷ್ಪಕ ವಿಮಾನ, ಆಮೇಲೆ ಅಲ್ಲೇನು ಅಮ್ಯೂಸ್ಮೆಂಟ್ ಪಾರ್ಕ್, ಏನೇನು ಅಮ್ಯೂಸ್ಮೆಂಟ್ಸ್ ಇರ್ತಾವಲ್ಲಿ ಜಗತ್ತಿನಾಗ ಎಲ್ಲನೂ ಸಿಗ್ತದೆ, ಖುಷಿ ಸಿಗಂಗಿಲ್ಲ. ಈ ಸುತ್ತಮ ಪ್ರಧಾನ ದುನಿಯಾ ಮೇ ಖುಷಿ ಕಹಸೆ, ರೊಕ್ಕ ಇಷ್ಟು ಸಿಗ್ಬೋದು, ಖುಷಿ ಸಿಗಲ್ಲ. ನಮಗೇನು ಸಿಕ್ಕೈತಿ, ಖುಷಿ ಸಿಕ್ಕ, ಯಾಕೆ ಸಿಕ್ಕೈತಿ, ಬಾಬಾ ಸಿಕ್ಕಾರ, ಸ್ವರ್ಗ ಸಿಕ್ಕೈತಿ, ಮನ್ಮನಾಭವ ಎನ್ನುವಂಥ ಟಾನಿಕ್ ಸಿಕ್ಕೈತಿ. ತೋ ಯಹ ಭೀ ಮನಾತೆ ರಹತೆ ಹೇ, ಯಹ ತೋ ತ್ರಾಹಿ ತ್ರಾಹಿ ಕರ್ತೆ ಹೇ, ಇವತ್ತೇನೋ ಮೆರಿತಿರ್ಬೋದು, ಒಂದಿನ ಅವರೆಲ್ಲ ತ್ರಾಹಿ ತ್ರಾಹಿ ಒದ್ದಾಡ್ತಾರೆ. ಯ ದುಃಖ ಕಿ ದುನಿಯಾ ಹೇ, ಇದೆಂತ ಪ್ರಪಂಚ ಅಂತಾರೆ ಬಾಬಾ, ದುಃಖದ ಜಗತ್ತಾಗಿದೆ. ಬಾಪ ತುಂಬ ಬಚ್ಚಂಕು ಕಿತನಾ ಸಹಜ ರಾಸ್ತಾ ಬತಾತೆ ಹೇ, ಬಾಬಾ ಮಕ್ಕಳಿಗೆ ಎಷ್ಟು ಸುಲಭವಾದ ಮಾರ್ಗ ತಿಳಿಸ್ಕೊಡ್ತಾರೆ. ಗೃಹಸ್ಥ ವ್ಯವಹಾರ ಮೇರತೆ ಕಮಲ್ ಫೂಲ್ ಸಮಾನ್ ರಹು, ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿದ್ದು ಜೀವನ ಕಮಲ ಪುಷ್ಪ ಸಮಾನ ಇರಬೇಕು. ನೋಡ್ರಿ, ಖುಷಿಯಲ್ಲಿರ್ಲಿಕ್ಕೆ ಇದು ಇನ್ನೊಂದು ಬೆಸ್ಟ್ ಯುಕ್ತಿ. ಯಾವುದು, ಜೀವನ ಕಮಲ ಪುಷ್ಪ ಸಮಾನ ಇಟ್ಕೋಬೇಕು, ಏನು ಅಂಟಿಸ್ಕೋಬಾರ್ದು. ಬ್ಯಾಂಕ್ನಾಗಿರುವಂಥ ಕ್ಯಾಶಿಯರ್ ಕೋಟಿ ನೋಟ್ ಅಂತ ಎಣಿಸ್ತಿರ್ತಾನೆ, ಪ್ರತಿ ನೋಟ್ ಎಣಿಸಿ ಕಟ್ ಹಾಕಿ ರಬ್ಬರ್ ಬ್ಯಾಂಡ್ ಹಾಕುವಾಗ ಇದು ನಂದಲ್ಲಪ್ಪ, ಇದು ನಂದಲ್ಲಪ್ಪ ಅಂತಾನೆ. ಅವನೇ ಎಣಿಸೋದು, ಅವನೇ ಸಿಗ್ನೇಚರ್ ಹಾಕೋದು, ಆದರೆ ಇದು ನಂದಲ್ಲಪ್ಪ ಅಂತಾನೆ. ಹಂಗೆ ನಮ್ಮ ಜೀವನದಲ್ಲಿ ನಾವೇ ರೆಸ್ಪಾನ್ಸಿಬಿಲಿಟಿ ನಿಭಾಯಿಸ್ಬೇಕು, ನಾವೇ ಮಕ್ಕಳನ್ನ ನೋಡ್ಬೇಕು, ಮನೆ ನೋಡ್ಬೇಕು, ನಂದಲ್ಲಪ್ಪ ಎಲ್ಲ ಯಾರ್ದು, ಬಾಬಂದು, ನಾನು ಕೇವಲ ನಿಮಿತ್ತ ಮಾತ್ರ, ಮಾಡಿಸೋನು ಬಾಬಾ ಆಗಿದ್ದಾರೆ. ಈ ರೀತಿ ಕರನ್ ಕರಾವನ್ ಹಾರ್ ಸ್ಮೃತಿಯಿಂದ ಬಾಬಾ ಅಂತಾರೆ, ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕಮಲ ಪುಷ್ಪ ಸಮಾನವಿರಿ. ದಂದಾದೋರಿ ಆದಿ ಕರ್ತೆ ಬಿ ಮುಜೆ ಯಾದ ಕರ್ತೆ ರಹು, ಉದ್ಯೋಗ ವ್ಯವಹಾರ ಮಾಡ್ತಾ ಇದ್ರು ಸಹ ನೀವು ನನ್ನನ್ನೇ ನೆನಪು ಮಾಡಿ. ಹೆಂಗೆ ನೆನಪು ಮಾಡ್ಬೇಕು ಬಾಬಾ ನನ್ನ, ಎಕ್ಸಾಂಪಲ್ ಹೇಳಿ, ಹೆಂಗೆ ನೆನಪು ಮಾಡ್ಬೇಕು. ಜೈಸೆ ಆಶಿಕ್ ಔರ್ ಮಾಶುಕ್, ಪ್ರಿಯತಮ ಪ್ರಿಯತಮಿಯರು ಸಾಜನ್ ಸಜನಿ, ವತು ಏಕ್ ದೋಕ ಯಾದ ಕರ್ತೆ ಹೇ, ವಾ ಉನ್ಕಿ ಆಶಿಕ್ ವಾ ಉನ್ಕಾ ಮಾಶುಕ್ ಹೋತಾ ಹೇ. ಇಕಿ ಅವನಿಗೆ ಪ್ರಿಯತಮೆ, ಅವನು ಇವಳಿಗೆ ಪ್ರಿಯತಮ ಆಗಿರ್ತಾನೆ. ಯಹ ವಹ ಬಾತ್ ನಹಿ, ಯಾತೋ ಅಲ್ಲಿ 10 ಜನ ಇದ್ರೆ ಇಕಿ ಅವನಿಗೆ ಪ್ರಿಯತಮೆ, ಅವನು ಇಕಿಗೆ ಪ್ರಿಯತಮೆ, ಇವಳು ಇನ್ನೊಬ್ಬನಿಗೆ ಪ್ರಿಯತಮ, ಅವನು ಅವಳಿಗೆ ಪ್ರಿಯತಮ, ಬೇರೆ ಬೇರೆ ಜೋಡಿ, ಬೇರೆ ಬೇರೆ ಪ್ರಿಯತಮೆಯರು ಬೇರೆ ಬೇರೆ ಪ್ರಿಯತಮನ ಜೊತೆ ಕನೆಕ್ಟ್ ಆಗಿರ್ತಾರೆ. ಇಲ್ಲಿ ಹಂಗಲ್ಲ, ಇಲ್ಲಿ ಹೆಂಗೈತಂದ್ರೆ ಬಾಬಾ ತಿಳಿಸ್ತಾ ಇದ್ದಾರೆ, ಯಹಾತು ತುಮ್ ಸಬಿ ಏಕ್ ಮಾಶುಕ್ಕೆ ಜನ್ಮ ಜನ್ಮಾಂತರಸೆ ಆಶಿಕ್ ಹೋ ರಹತೆ ಹೋ, ನಾವೆಲ್ಲರೂ ಒಬ್ಬರಿಗೇನೆ ಜೋತು ಬಿದ್ದುಬಿಟ್ಟಿವಿ, ಒಬ್ಬ ಪ್ರಿಯತಮನನ್ನೇ ಹಿಡಿದಿದ್ದೀವಿ. ಇದು ಒಂದು ಜನ್ಮವನ್ನು ಹಿಡ್ಕೊಂಡಿಲ್ಲ ನಾವು, ಜನ್ಮ ಜನ್ಮಾಂತರದ ಪ್ರಿಯತಮೆ ಇರು ನಾವು. ನೀನ್ ಬಾ, ನೀನ್ ಬಾ, ಅಷ್ಟು ಪ್ರೀತಿ ಮಾಡಿದೆವೋ ನನ್ನ. ಬಾಪ್ ಕಬಿ ತುಮಾರ ಆಶಿಕ್ ನಹಿ ಬಂತ, ಅವನು ನಮಗ್ ಜ್ಯೋತಿ ಬೆಳಂಗಿಲ್ಲ, ಅವನ ಅರ್ಧ ಕಲ್ಪದಿಂದ ನಮ್ಮನ್ನ ನೆನಪು ಮಾಡಂಗಿಲ್ಲ.
ನೆನಪು ಯಾರು ಮಾಡ್ತಾರೆ? ಸಂಕಟದಾಗಿದ್ದವ್ರು ನೆನಪು ಮಾಡ್ತಾರೆ. ಕೆಲ್ಸ ಯಾರಿಗಾಗಬೇಕಾಗಿತ್ತೋ ಅವ್ರು ನೆನಪು ಮಾಡ್ತಾರೆ. ತುಮ್ ಉಸ್ ಮಾಶುಕ್ ಸೆ ಮಿಲ್ನೆ ಕೇಲೇ ಯಾದ ಕರ್ತೆ ಆಯೇ ಹೋ, ಆ ಪ್ರಿಯತಮ ನನ್ನ ನೆನಪು ಮಾಡಲು ನಾವೀಗಿಲ್ಲಿಗೆ ಬಂದಿದ್ದೇವೆ. ಜಬ್ ದುಃಖ ಜಾಸ್ತಿ ಹೋತಾ ಹೇ ತೋ ಜಾಸ್ತಿ ಸಿಮರಣ ಕರ್ತೆ ಹೇ, ಸಂಕಟ ಬಂದಾಗ ಅದು ದುಃಖ ಹೆಚ್ಚಾದಾಗ ಇನ್ನೇ ಹೆಚ್ಚೆಚ್ಚು ನೆನಪು ಮಾಡ್ತಾರೆ. ಗಾಯನ್ ಬಿ ಹೇ ದುಃಖ ಮೇ ಸಿಮರಣ ಸಬ್ ಕರೆ, ಸುಖ ಮೇ ಕರೇ ನಾ ಕೋಯ್. ಬಾಬಾ ತಿಳಿಸಿದರೆ ದುಃಖದಲ್ಲಿ ಎಲ್ಲರೂ ಪರಮಾತ್ಮನ ಸ್ಮರಣೆ ಮಾಡ್ತಾರೆ, ಕಷ್ಟ ಬಂದಾಗ ಪರಮಾತ್ಮನ ನೆನಪು ಮಾಡೋದು ನ್ಯಾಚುರಲ್. ಶಿವಬಾಬಾ ತಿಳಿಸ್ತಾರೆ, ಮಕ್ಕಳೇ ಸುಖದಲ್ಲಿ ಯಾರು ಪರಮಾತ್ಮನ ನೆನಪೇ ಮಾಡೋದಿಲ್ಲ. ಈ ಸಮಯ ಬಾಪು ಬಿ ಸರ್ವಶಕ್ತಿವಾನ್ ಹೇ ತೋ ದಿನ ಪ್ರತಿದಿನ ಮಾಯಾ ಬಿ ಸರ್ವಶಕ್ತಿವಾನ್ ತಮೋ ಪ್ರಧಾನ ಹೋತಿ ಜಾತಿ ಹೇ. ಈ ಸಮಯದಲ್ಲಿ ತಂದೆಯು ಸರ್ವಶಕ್ತಿವಂತಾಗಿದ್ದಾರೆ, ದಿನ ಪ್ರತಿದಿನ ಮಾಯೆಯು ಸರ್ವಶಕ್ತಿವಂತ ತಮೋ ಪ್ರಧಾನ ಆಗುತ್ತಾ ಹೋಗ್ತದೆ. ಇಸ್ಲೇ ಅಬ್ ಬಾಪ್ ಕೇತೆ ಹೇ ಮೀಠೆ ಬಚ್ಚೆ ಸಂಪೂರ್ಣ ದೇಹಿ ಅಭಿಮಾನಿ ಬನ್ನೇಕ ಅಭ್ಯಾಸಕರು, ಅಭ್ಯಾಸ ಮಾಡಬೇಕು. ಸ್ಕೂಟರ್ ಕಲಿತೆ, ಕಾರ್ ಕಲಿತೆ ಸುಮ್ಮನೆ ಇದೀನಿ, ಮತ್ತೆ 25 ವರ್ಷ ಆದ್ಮೇಲೆ ಡ್ರೈವ್ ಮಾಡೋಕೆ ಬರ್ತತಾ? ಯಾವಾಗ ಡ್ರೈವ್ ಮಾಡೋಕೆ ಬರ್ತೈತಿ? ಡೈಲಿ ಒಂದ್ಸಲ ಟಚ್ ಇರ್ಬೇಕು ಅದ್ರ ಜೊತೆ, ಅಭ್ಯಾಸ ಇರ್ಬೇಕು, ಪ್ರಾಕ್ಟೀಸ್. ಹಂಗೆ ಬಾಬಾ ತಿಳಿಸಿದ್ರೆ ನೀವು ಪ್ರಾಕ್ಟೀಸ್ ಮಾಡ್ರಿ. ಏನು ಪ್ರಾಕ್ಟೀಸ್ ಮಾಡ್ಬೇಕಂತಾರೆ ಬಾಬಾ? ತಂದೆಯನ್ನು ಸ್ಮರಣೆ ಮಾಡಬೇಕು, ಆತ್ಮ ಅಂತ ತಿಳಿಬೇಕು. ಬಾಪ್ ಸಮಜಾತೆ ಬಚ್ಚಿ ದಿನ್ ಪ್ರತಿದಿನ ಮಾಯಾ ಬಿ ಸರ್ವಶಕ್ತಿವಾನ್ ಹೋತಿ ಜಾತಿ ಹೇ. ದಿನ ಪ್ರತಿದಿನ ಮಾಯೇನು ಕಡಿಮೆ ಇಲ್ಲ, ಸರ್ವಶಕ್ತಿವಾನ್ ಆಗ್ತದೆ. ಆಮೇಲೆ ಇನ್ನೊಂದೇನಂದರೆ ತಮೋ ಪ್ರಧಾನ ಐಡಿಯಾಸ್ ಹುಡುಕ್ತದೆ. ಮಾಯ ಮೊದಲಿಷ್ಟೆಲ್ಲ ತಮೋ ಪ್ರಧಾನ ಬರ್ತಿದ್ದಿಲ್ಲ, ಈಗ ತಮೋ ಪ್ರಧಾನನೂ ಆಗ್ತದೆ, ಸರ್ವಶಕ್ತಿವಾನೂ ಆಗ್ತದೆ. ಮಕ್ಕಳೇ ಮಾಯಿಂದ ಬಚಾವಾಗಲು ಮೀಠೆ ಬಚ್ಚೆ ದೇಹಿ ಅಭಿಮಾನಿ ಬನು, ಆತ್ಮಾಭಿಮಾನಿಗಳಾಗಿ. ಅಪ್ನೆಕ್ಕೂ ಆತ್ಮ ಸಮಾಜ ಮುಚ್ಚ ಬಾಪ್ಕೋ ಯಾದ ಕರು, ನಿಮ್ಮನ್ನ ಆತ್ಮ ಅಂತ ತಿಳಿದು ನನ್ನ ಒಬ್ಬ ತಂದೆಯನ್ನ ನೆನಪು ಮಾಡಿ. ಸಾತ್ ಸಾತ್ ದೈವಿ ಗುಣ ಬಿ ಧಾರಣ ಕರು ತೋ ತುಮ್ ಐಸೆ ಬನ್ ಜಾಯಂಗೆ. ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡುವುದರ ಜೊತೆ ಜೊತೆಗೆ ಶುಭಾಬ ತಿಳಿಸ್ತಾ ಇದ್ದಾರೆ, ದೈವಿ ಗುಣಗಳನ್ನು ಧಾರಣೆ ಮಾಡಿ, ಆಗ ಲಕ್ಷ್ಮೀನಾರಾಯಣರಂತೆ ಆಗುತ್ತೀರಿ. ಇಸ್ ಪಡಾಯಿ ಮೇ ಮುಖ್ಯ ಬಾತೆ ಹೇ ಯಾದಕ್ಕೆ, ಈ ಶಿಕ್ಷಣದಲ್ಲಿ ಮುಖ್ಯ ಮಾತೆ ತಂದೆಯ ನೆನಪು. ಊಂಚತೆ ಊಂಚ ಬಾಪ್ಕೋ ಬಹುತ ಪ್ಯಾರ ಸ್ನೇಹ ಸೇ ಯಾದ ಕರ್ನಾ ಚಾಯಿ. ತಂದೆಯನ್ನು ಹೇಗೆ ನೆನಪು ಮಾಡಬೇಕು? ಒಂದು ಆತ್ಮ ಅಂತ ತಿಳಿದು ನೆನಪು ಮಾಡಬೇಕಂದ್ರೆ ಬಾಬಾ, ಈಗ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಬಾಬಾ, ನಾವು ಬಹಳ ಪ್ರೀತಿಯಿಂದ ಸ್ನೇಹದಿಂದ ನೆನಪು ಮಾಡಬೇಕು. ಶಿವ ಬಾಬಾ ಉಂಚತೆ ಉಂಚ ಬಾಪ ನೈ ದುನಿಯಾ ಸ್ಥಾಪನ ಕರ್ನೆ ವಾಲ. ಬಾಬಾ ನೀವು ಶ್ರೇಷ್ಠ ಅತಿಶ್ರೇಷ್ಠ ತಂದೆ, ಹೊಸ ಜಗತ್ತನ್ನು ಸ್ಥಾಪನೆ ಮಾಡೋರಾಗಿದ್ದೀರಿ, ಈ ರೀತಿ ಮಹಿಮೆ ಮಾಡ್ಕೊಂಡು ನೆನಪು ಮಾಡಿ. ಬಾಪ್ ಕೇತೆ ಹೇ ಮೇ ಆಯಾ ಹೂ ತುಂಬ ಬಚ್ಚಂಕು ವಿಶ್ವಕ ಮಾಲಿಕ ನಾನೆ, ನಾ ಬಂದಿರೋದೆ ನಿಮ್ಮ ಮಕ್ಕಳನ್ನು ವಿಶ್ವದ ಮಾಲೀಕ ಮಾಡಲಿಕ್ಕೆ. ಇಸ್ಲೇ ಅಬ್ ಮುಝೆ ಯಾದ ಕರು ತೋ ತುಮಾರೆ ಅನೇಕ ಜನ್ಮಕ್ಕೆ ಪಾಪ ಕಟ್ ಜಾಯಂಗೆ. ನೀವು ನನ್ನ ನೆನಪು ಮಾಡಿ, ಅನೇಕ ಜನ್ಮಗಳ ಪಾಪ ಕಟ್ಟಾಗ್ಬಿಡ್ತದೆ. ಪತಿತ್ ಪವನ್ ಬಾಪ್ ಕೇತೆ ತುಂಬ ಬಹುತ ಪತಿತ್ ಬನ್ ಗಯೇ ಹೂ, ಇಸ್ಲೇ ಅಬ್ ತುಮ್ ಮುಝೆ ಯಾದ ಕರು ತೋ ತುಮ್ ಪಾವನ್ ಬನ್ ಪಾವನ್ ದುನಿಯಾಕ್ಕೆ ಮಾಲಿಕ್ ಪಂಚಾಯಂಗೆ. ಪತಿತ ಪಾವನ ತಂದೆ ಹೇಳ್ತಾರೆ, ನೀವು ಭಾಳ ಪತಿತಾಗ್ಬಿಟ್ಟಿದ್ದೀರಿ, ಅದಕ್ಕೆ ನೀವು ನನ್ನ ನೆನಪು ಮಾಡಿ, ಆಗ ಪಾವನರಾಗಿ ಪಾವನ ಜಗತ್ತಿನ ಮಾಲೀಕರಾಗ್ತೀರಿ. ಪತಿತ್ ಪಾವನ್ಕೋ ಬಾಪ್ಕೋ ಬುಲಾತೇನಾ? ಆ ಬಾಪ ಏ ತೋ ಜರೂರ್ ಪಾವನ್ ಬನ್ನ ಪಡೆ, ಈಗ ತಂದೆ ಬಂದಿದ್ದಾರೆ ಅಂದಮೇಲೆ ಅವಶ್ಯಕವಾಗಿ ಪಾವನ ಆಗ್ಬೇಕು, ಯಾಕಂದ್ರೆ ಕರೆದ್ವಲ್ಲ. ಯಾಕೆ ನೆನಪು ಮಾಡ್ಬೇಕಂದ್ರೆ ಬಾಬಾ, ವಿಶ್ವದ ಮಾಲೀಕ ಮಾಡ್ಲಿಕ್ಕೆ ಬಂದೀನಿ, ಪಾಪ ಭಾಳ ಮಾಡಿ ಪಾಪ ಕಟ್ಟಾಗಬೇಕಾಗಿದೆ, ಪತಿತರಿಂದ ಪಾವನ ಆಗಲಿಕ್ಕೆ ಬಾಬಾ ನೆನಪು ಮಾಡಬೇಕು, ಭಾಳ ಪತಿತರಾಗ್ಬಿಟ್ಟಿವಿ. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ, ಬಾಪ್ ದುಃಖಹರ್ತ ಸುಖಕರ್ತ, ತಂದೆ ದುಃಖಹರ್ತ ಸುಖಕರ್ತ. ಸತ್ಯುಗದಲ್ಲಿ ನಾವಿದ್ವಲ್ಲ, ಜಗತ್ ಪಾವನ ಇತ್ತು, ಎಲ್ಲರೂ ಸುಖಿಗಳಾಗಿದ್ದೆವು. ಆ ಫಿರ್ಸೆ ಕೇತೆ ಹೇ ಬಚ್ಚೆ ಶಾಂತಿಧಾಮ ಅವ್ರ ಸುಖಧಾಮಕ್ಕೂ ಯಾದ ಕರ್ತಿರೋ. ಅಡಿಷ್ನಲ್
ಇಷ್ಟೊತ್ತನ ಆತ್ಮ ನೆನಪು ಮಾಡಿರಿ, ದೇಹಿ ಅಭಿಮಾನಿಯಾಗ್ರಿ, ಬಾಬಾ ನೆನಪು ಮಾಡಿರಿ ಅಂದರು ಬಾಬಾ. ಈಗ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ. ಶಾಂತಿಧಾಮ ಸುಖಧಾಮ ನೆನಪು ಮಾಡ್ತೀವಿ ಅಂದಮೇಲೆ ಇನ್ನೊಂದು ನೆನಪು ಮಾಡಲೇಬೇಕಲ್ಲ, ಯಾವ್ದು ಹೇಳಿ? ಅಭಿಹಯ ಸಂಗಮ ಯುಗ. ಇದು ವಜ್ರ ಸಮಾನ ಯುಗದ ಮಹತ್ವತೆ ನೆನಪು ಮಾಡ್ಕೊಳ್ಳೇಬೇಕು. ಇದು ಸಂಗಮ ಯುಗ. ಕಿವಯ್ಯ ತುಮಕೋ ಇಸ್ ಪಾರ್ ಸೆ ಉಸ್ ಪಾರ್ ಲೇ ಜಾತೇ ಹೇ. ಅಂಬಿಗ ನಮಗೀಗ ಸಂಗಮ ಯುಗದಲ್ಲಿ ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗ್ತಾರೆ. ನಯ್ಯಾ ಕೋಯಿ ಏಕನೇ ಈ ಸಾರಿ ದುನಿಯಾ ಜೇಸಿ ಏಕ್ ಬಡಾ ಜಹಾಜ್ ಹೈ ಉನ್ಕೋ ಪಾರ್ ಲೇ ಜಾತೇ ಹೇ. ಏನು ಬಾಬಾ ನಮ್ಮನ್ನು ದಡ ಸೇರಿಸ್ತಿದ್ದಾರೆ, ಒಂದು ದೋಣಿ ಅನ್ನಲ್ಲ ಇಡೀ ವಿಶ್ವವೇ ಒಂದು ದೋಣಿ. ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಬಾಬಾ. ತುಂಬ ಮೀಟೆ ಬಚ್ಚಂಗೋ ಕಿತ್ನಿ ಖುಷಿ ಹೋನಿ ಚಯ್ಯ. ಎಷ್ಟು ಖುಷಿಯ ಮಾತುಗಳು ಹೇಳಿದ್ರೆ ಹೇಳ್ರಿ ಇವತ್ತು ಬಾಬಾ. ನಾವು ಮಧುರ ಮಕ್ಕಳು ಎಷ್ಟು ಖುಷಿಯಲ್ಲಿರ್ಬೇಕು. ತುಮಾರೇಲಿ ಅಥವಾ ಖುಷಿ ಹೀ ಖುಷಿ ಹೇ. ನಮ್ಮ ಪಾಲಿಗಂತೂ ಖುಷಿಯೇ ಖುಷಿ. ಏನು ಖುಷಿ ಹೇಳ್ರಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬೇಹದ್ ಕಾ ಬಾಪ ಹಮೇ ಪಡಾರ ಹೇ ಹೇ. ಬೇಹದ್ದಿನ ತಂದೆ ನಮಗೆ ಓದಿಸ್ತಿದ್ದಾರೆ. ವಾ ಎತ್ತು ಕಬ್ನ ಸುನಾನ ಪಡ. ಬೇಹದ್ದಿನ ತಂದೆ ಓದಿಸ್ತಾರೆ ಅನ್ನೋದನ್ನು ಜಗತ್ತಿನಲ್ಲಿ ಎಂದಿಗೂ ಕೇಳಿರಲಿಲ್ಲ, ಎಲ್ಲೂ ಓದಿರಲಿಲ್ಲ. ಅಂಥ ತಂದೆ ನಮಗೆ ಓದಿಸ್ತಾ ಇದ್ದಾರೆ. ಭಗವಾನ್ ವಾಚ್ ಮೈ ತುಮ್ ರೂಹಾನಿ ಬಚ್ಚಂಕು ರಾಜಯೋಗ ಸಿಖಾರ. ನಾನು ನಿಮ್ಮ ಆತ್ಮಿಕ ಮಕ್ಕಳಿಗೆ ರಾಜಯೋಗವನ್ನು ಕಲಿಸ್ತಾ ಇದ್ದೀನಿ. ತೊ ಪೂರಿ ರೀತಿ ಸಿಕ್ಕನಾ ಏನಾ? ಎಷ್ಟು ಚಾಲೆಂಜಿಂಗ್ ಇರಬೇಕು, ನಾವು ಪೂರ್ಣ ಕಲಿಬೇಕು, ಫುಲ್ ಕೊನೆ ಉಸಿರವರೆಗೂ ಕರಿಬೇಕು. ಧಾರಣಾ ಕರ್ನಿಚಯ್ಯ ಬರೀ ಬಂದು ಕೇಳಿದರೆ ನಡೆಯಲ್ಲ ಪಾಠ. ಒಂದೊಂದು ಪಾಯಿಂಟು ಧಾರಣೆ ಮಾಡಬೇಕು. ಇವತ್ತೇನೇನು ಧಾರಣೆ ಮಾಡೋಕ್ಕೆ ಹೇಳ್ರಿ ಬಾಬಾ? ಹರ್ಷಿತ ಮುಖ ಇರಬೇಕು, ಖುಷಿಯಲ್ಲಿರಬೇಕು, ಖುಷಿ ಕುರಾಗಿ ತಿನ್ನಬೇಕು, ತಿನ್ನಿಸ್ಬೇಕು, ಪಾವನ ಆಗಲಿ, ಜೀವನ ಪಾವನ ಇಟ್ಕೋಬೇಕು, ವಿಶ್ವದ ಮಾಲೀಕರಾಗ್ಲಿಕ್ಕೆ ಆತ್ಮ ತಿಳಿಬೇಕು, ದೇಹಿ ಅಭಿಮಾನಿ, ಮತ್ತು ಬಾಬಾ ನೆನಪು ಮಾಡಬೇಕು, ಶಾಂತಿಧಾಮ ಸುಖಧಾಮ ನೆನಪು ಮಾಡೋ ಜೊತೆಗೆ ಇದು ಸಂಗಮ ಯುಗ ಅಂತ ನೆನಪಿಡಬೇಕು. ಇವೆಲ್ಲ ಧಾರಣೆ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಬಾಬಂದು ಏನಪ್ಪ ಗುರಿ? ಪೂರಿ ರೀತಿ ಪಡ್ನಾಚಯ್ಯೆ. ಒಮ್ಮೆ ಜಾಯ್ನ್ ಆಗಿವೆ ಅಂದಮೇಲೆ ಇನ್ನೊಮ್ಮೆ ನೆನಪು ಮಾಡಿಸ್ತಾರೆ ಬಾಬಾ. ಪೂರ್ಣ ನಮ್ಮ ಸಿಲೆಬಸ್ ಮುಗಿಯೋವರೆಗೂ, ನಮ್ಮ ಅಂತಿಮ ಶ್ವಾಸ ಇರುವವರೆಗೂ ಓದಬೇಕು. ಹಾಂ, ನಂಬರ್ ವಾರಂತೂ ಸದೈವ್ ಹೋತೇ ಈ ಹೇ. ಅಪ್ನೇಕೋ ದೇಖನಾ ಚೆಯ್ಯ ಮೈ ಉತ್ತಮವೋ ಮಧ್ಯಮವೋ ಕನಿಷ್ಠ. ನಾನು ಯಾವ ಗ್ರೇಡ್ನಲ್ಲಿದ್ದೀನಿ, ಉತ್ತಮನೋ ಮಧ್ಯಮನೋ ಕನಿಷ್ಠನೋ ಚೆಕ್ ಮಾಡ್ಕೋಬೇಕು. ಬಾಬ್ ಕೇತೆ ಹೇ ಅಪ್ನೇಕೋ ದೇಖೋ ಮೈ ಉಂಚ್ ಪದ ಪಾನಕ್ಕೆ ಲಾಯಕು. ನಾನು ಶ್ರೇಷ್ಠ ಪದವಿ ಪಡೆದುಕೊಳ್ಳಿಕ್ಕೆ ಯೋಗ್ಯಾಗಿದ್ದೀನಾ? ಹಾಗಾದರೆ ಯಾವ ಬೇಸಸ್ ಮೇಲೆ ಶ್ರೇಷ್ಠ ಪದವಿ? ರೂಹಾನಿ ಸರ್ವಿಸ್ ಕರ್ತಾ ಹ್ಞೂ. ನಾನು ಹಗಲು ರಾತ್ರಿ ನನ್ನನ್ನು ಆತ್ಮಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೀನಾ? ಕ್ಯೂಕಿ ಬಾಪ್ ಕೇತೆ ಬಚ್ಚೆ ಸರ್ವಿಸೇಬಲ್ ಬನೋ ಫಾಲೋ ಕರೋ. ಶ್ರೇಷ್ಠ ಪದವಿ ಪಡ್ಕೋಬೇಕಾದ್ರೆ ಮಕ್ಕಳೇ ಸೇವಾಧಾರಿಯಾಗಿ ಸೇವೆಗೆ ಫಾರ್ ಎವರ್ ಅವೈಲೇಬಲ್ ಅನುಸರಿಸ್ರಿ. ಮೈ ಆಯಾ ಹ್ಞೂ ಸರ್ವಿಸ್ ಕೇಳಿಯೇ. ಯಾರನ್ನು ಅನುಸರಿಸ್ಬೇಕು? ಬಾಬನನ್ನ. ನಾನು ಬಂದಿರೋದೇ ಸರ್ವಿಸ್ಸಿಗಾಗಿ, ನನ್ನನ್ನು ಅನುಸರಿಸ್ರಿ ಅಂತಾರೆ ಬಾಬಾ. ರೋಸ್ ಸರ್ವಿಸ್ ಕರ್ತಾ ಹ್ಞೂ. ಪ್ರತಿನಿತ್ಯ ಸರ್ವಿಸ್ ಮಾಡ್ತೀನಿ. ಇಸ್ಲೇಹಿತು ಇರತ್ಲಿಯ ಏನ, ಅದಕ್ಕಾಗಿ ನಾನು ಈ ರಥ ತೆಗೆದುಕೊಂಡಿರೋದು. ಇನ್ಕಾರತ್ ಬೀಮಾರ್ ಪಡಜಾತ ಹೇ ತೋ ಭೀಮೆ ಇನ್ಮೆ ಬೇಟ್ ಮುರಳಿಸ್ಲಿಕ್ಕೆ ತಾಮ. ಎಂತಹ ವಂಡರ್ಫುಲ್ ಶಕ್ತಿ. ಶರೀರ ಆರೋಗ್ಯ ಸರಿ ಇಲ್ಲ, ಕಂಟಿನ್ಯೂಸ್ ಕೆಮ್ಮು ಬ್ರಹ್ಮ ಬಾಬನಿಗೆ, ಮಾತಾಡೋಕ್ಕಾಗಂಗಿಲ್ಲ ಶುಭಾಬನಿಗೆ. ಅಷ್ಟೊತ್ತಿಗೆ ಶುಭಾಬ ಏನು ಮಾಡ್ತಾರಂದರೆ ಬ್ರಹ್ಮ ಬಾಬನ ಕೈಯಿಂದ ಮುರಳಿ ಬರೋಕ್ಕೆ ಶುರು ಮಾಡ್ತಾರೆ. ಕೈ ಬ್ರಹ್ಮ ಬಾಬಂದು ಬರೀದು ಶುಭಾಬ. ಮುಗಿಸೇ ತೋ ಬೋಲ್ ನಹಿ ಸಕ್ತೆ, ಆರಾಮಿಲ್ಲ, ಮಾತಾಡೋಕ್ಕಾಗಲ್ಲ, ಕೆಮ್ಮು ಡಿಸ್ಟರ್ಬ್ ಆಗ್ತದೆ. ಮೇಲಿಕ್ಕದೇ ತಾ ಹ್ಞೂ ಶುಭಾಬ ಕಲ್ ಬರೆದು ಬಿಡ್ತಾರೆ. ಶುಭಾಬ ಯಾವ ಶಾಲೆಯಲ್ಲಿ ಎ ಬಿ ಸಿ ಡಿ ಆಯಿ ಹಿಂದಿ ಸಿಂಧಿ ಕಲ್ತಿರ್ಬೋದು ಬಾಬಾ ಬರೀಲಿಕ್ಕೆ? ತಾಕಿ ಬಚ್ಚೋಂಕೆಲ್ಲಿ ಮುರಳಿ ಮಿಸ್ ನಾ ಹ್ಞೂ. ಜ್ಞಾನಸಾಗರ ಭಗವಂತನಿಗೆ ಎಷ್ಟು ಅನುಕಂಪ. ನನ್ನ ಮಕ್ಳಿಗೆ ಒಂದಿನೂ ನಾನು ಮುರಳಿ ಮಿಸ್ ಮಾಡಬಾರ್ದು, ಯಾಕೆಂದ್ರೆ ನಾನು ಸರ್ವಿಸ್ ಬರುವನಾ, ನಾನು ಸರ್ವಿಸ್ನಲ್ಲಿದ್ದೀನಿ ತಾನೆ. ಶುಭಾಬ ಸೇವೆ 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 ಮಾಡೋಕ್ಕೆ ಯಾವ ನೆಪನೂ ಹೇಳೋಂಗಿಲ್ಲ. ಬೇರೆಯವರಾಗಿದ್ದರೆ ರಥ ಸರಿ ಇಲ್ಲ ಇದೋ ಒಂದು ದೊಡ್ಡ ನೆಪ ಆಗಿಬಿಡ್ತಿತ್ತು. ನಾವು ಆ ಗಾಡಿ ಸರಿ ಇಲ್ಲ ಅದಕ್ಕೆ 4 ದಿನ ಕ್ಲಾಸಿಗೆ ಬಂದಿರಲಿಲ್ಲ, ಬೈಕ್ ರಿಪೇರಿಗೆ ಕೊಟ್ಟಿವಿ, ಗಾಡಿ ರಿಪೇರಿಗೆ ಕೊಟ್ಟಿವಿ, ಅದೋ ಒಂದು ನೆಪ. ಆದರೆ ಶಿವಬಾಬ ಯಾವುದನ್ನು ಕನ್ಸಿಡರ್ ಮಾಡಲ್ಲ ಸಮಸ್ಯೆ. ಸೇವೆಗೆ ಬಂದಿನಿ ಅಂದಮೇಲೆ ನಾನು ಹಗಲು ರಾತ್ರಿ ಸೇವೆ ಮಾಡೋದೇ ಅಂತ ಬಾಬಾ ಸೇವೆಯನ್ನು ಮಾಡ್ತಾ ಇರ್ತಾರೆ. ಶಿವಬಾಬ ತಿಳಿಸ್ತಾ ಇದ್ದಾರೆ ಯ ಹೇ ರೂಹಾನಿ ಸೇವಾ. ಶಿವಬಾಬ ಮಾಡ್ತಾ ಇರೋದು ಆತ್ಮಿಕ ಸೇವೆ, ಆತ್ಮ ಕಲ್ಯಾಣ, ಆತ್ಮೋದ್ಧಾರದ ಸೇವೆ.
ತುಂ ಭೀ ಬಾಪ್ಗೆ ಸರ್ವಿಸ್ ಮೇಲೆ ಹೋಗ್ಜಾವು ನೀವು ತಂದೆಯ ಸೇವೆಯಲ್ಲಿ ತೊಡಗಿಬಿಡಿ ಆನ್ ಗಾಡ್ ಫಾದರ್ಲಿ ಸರ್ವಿಸ್ ನಾವೀಗ ಆನ್ ಗಾಡ್ ಫಾದರ್ಲಿ ಸೇವೆಯಲ್ಲಿದ್ದೀವಿ ಬಾಪಿ ತುಮಕೋ ಸಾರೆ ವಿಶ್ವಕ ಮಾಲಿಕ್ ಬನಾನೆ ಆಗಿದೆ ಏನು ಸರ್ವಿಸ್ ಮಾಡೋಕ್ಕೆ ಬಂದರೆ ಹೇಳ್ರಿ ಬಾಬಾ ಪಾಲನೆ ಮಾಡ್ತಾರೆ ರಕ್ಷಣೆ ಮಾಡ್ತಾರೆ ಶಕ್ತಿ ತುಂಬ್ತಾರೆ ವಾರ್ನಿಂಗ್ ಕೊಡ್ತಾರೆ ಕ್ಷಮಿಸ್ತಾರೆ ತಿದ್ದುತ್ತಾರೆ ದೇವತೆ ಮಾಡ್ತಾರೆ ಮುರಳಿ ಹೇಳ್ತಾರೆ ಶಕ್ತಿ ತುಂಬ್ತಾರೆ ಎಷ್ಟು ಪುರುಷಾರ್ಥ ಮಾಡ್ತಾರೆ ಬಾಬಾ ನಮಗೋಸ್ಕರವನ್ನು ಎಷ್ಟು ಪುರುಷಾರ್ಥ ಮಾಡ್ತಾರೆ ನಾವು ಅದೇ ರೀತಿ ಆನ್ ಗಾಡ್ ಫಾದರ್ಲಿ ಸರ್ವಿಸ್ ಇರಬೇಕು ಎಲ್ಲದಕ್ಕಿಂತ ದೊಡ್ಡ ಸರ್ವಿಸ್ ಬಾಬಾ ಮಾಡ್ತಿರೋದು ಏನಂದರೆ ಬಾಪಿ ತುಮಕೋ ಸಾರೆ ವಿಶ್ವಕ ಮಾಲಿಕ್ ಬನಾನೆ ಆಯ ಹೇ ಜೋ ಅಚ್ಚ ಪುರುಷಾರ್ಥ ಕರ್ತೀವಿ ಅನ್ಕೋ ಮಹಾವೀರ್ ಕಹಾ ಜಾತಾ ಹೇ ಬಾಬಾನೇ ನಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಯಾರು ಒಳ್ಳೆ ಪುರುಷಾರ್ಥ ಮಾಡ್ತಾರೋ ಅವರಿಗೆ ಮಹಾವೀರ ಎಂದು ಕರೆಯಲಾಗ್ತದೆ ಹಾಗಾದರೆ ಮಹಾವೀರ ಅಂದರೆ ಯಾರು ಜೋ ಬಾಬಾಕೆ ಡೈರೆಕ್ಷನ್ ಪರ್ ಚಲತೆ ಹೇ ಬಾಬಾನು ಚೆಕ್ ಮಾಡ್ತಾರೆ ಯಾರನ್ನ ಹೇಳದಂಗೆ ನಡೀತಾರೋ ಅವರೇ ಮಹಾವೀರ ಹೇಳ್ರಿ ಬಾಬನ ಡೈರೆಕ್ಷನ್ ಯಾವುದು ಬಾಪ್ ಕಾ ಫರ್ಮಾನ್ ಹೇ ಅಪ್ನೆ ಕೋ ಆತ್ಮ ಸಮಜ್ ಭಾಯಿ ಭಾಯಿ ದೇಕು ಇದು ಸ್ಟ್ರಾಂಗ್ ಫರ್ಮಾನು ಹೆಚ್ಚು ಪುರುಷಾರ್ಥ ಮಾಡಬೇಕಾಗಿದ್ದಿದೆ ಆದೇಶವನ್ನು ಸಾಕಾರಗೊಳಿಸಲು ಸ್ವಯಂನ್ನು ಆತ್ಮ ಅಂತ ತಿಳಿದು ಸರ್ವರನ್ನು ಸಹೋದರ ಸಹೋದರ ಎಂದು ನೋಡಬೇಕು ಈ ಶರೀರಕ್ಕೋ ಭೂಲ್ ಜೋ ಈ ಶರೀರವನ್ನು ಮರೆತು ಬಿಡಿ ಇದು ಅದಕ್ಕಿಂತ ಸ್ಟ್ರಾಂಗ್ ಫರ್ಮಾನ ಶರೀರವನ್ನು ಮರೆತು ಬಿಡಬೇಕು ಬಾಪು ಭಿ ಶರೀರಕ್ಕೋ ನಹಿ ದೇಖ್ತೆ ನೋಡ್ರಿ ಶಿವ ಬಾಬಾ ಯಾರ್ದು ಶರೀರ ನೋಡೋಂಗಿಲ್ಲ ಮೈ ಆತ್ಮಕ್ಕೂ ದೇಖ್ತಾ ಹ್ಞೂ ಬಾಬಾ ನೋಡೋದೇ ಆತ್ಮವನ್ನು ನಾವು ಶರೀರದಿಂದ ಐಡೆಂಟಿಫೈ ಮಾಡ್ತೀವಿ ಇವ್ರು ಬೆಳಗದಾರ ಕರಗದಾರ ರೆಡ್ ಸೀರೆ ಉಟ್ಟಾರ ಗ್ರೀನ್ ಡ್ರೆಸ್ ಹಾಕೊಂಡಾರ ಅಂತ ಬಾಬಾ ಜ್ಯೋತಿ ದಿವ್ಯ ಪ್ರಕಾಶ ನೋಡಿ ನಮ್ಮನ್ನು ಐಡೆಂಟಿಫೈ ಮಾಡಿ ಪ್ರೀತಿ ಮಾಡ್ತಾರೆ ಕಂಡಿಡ್ತಾರೆ ಇವ್ರು ಇವರೇ ನಾರಾಯಣ ಆಗಿದ್ದರು ಇವ್ರು ಇವರೇ ದೇವತೆ ಆಗಿದ್ದರು ಎಷ್ಟು ಆತ್ಮಾಭಿಮಾನ ಸ್ಥಿತಿ ಶುಭ ಬಂದು ಆ ರೀತಿ ಬಾಬನ ಡೈರೆಕ್ಷನ್ ಪ್ರಕಾರ ನಡೆಯೋರೆ ನಿಜವಾದ ಮಹಾವೀರರು ಬಾಕಿ ತು ಯಾತ ಜ್ಞಾನ ಹೇ ಆತ್ಮ ಶರೀರ ಬಿಗರ್ ಬೋಲ್ ನಹಿ ಸಕ್ತಿ ಆತ್ಮವು ಶರೀರವಿಲ್ಲದೆ ಮಾತನಾಡಲು ಸಾಧ್ಯ ಇಲ್ಲ ಇದು ಜ್ಞಾನ ಎಲ್ಲರಿಗಿದೆ ಆದರೆ ಸ್ಥಿತಿ ಅಟೈನ್ ಮಾಡಬೇಕಲ್ಲ ಶರೀರವನ್ನೇ ಮರೆತು ಬಿಡು ಸ್ಥಿತಿ ಮೈ ಬಿ ಈ ಶರೀರ ಮೇ ಆಯಾ ಹ್ಞೂ ಲೋನ್ ಲಿಯಾ ಹ್ಞೂ ನಾನು ಈ ಶರೀರದೊಳಗಡೆ ಬಂದಿದ್ದೀನಿ ನಾನು ಲೋನ್ ತಗೊಂಡಿದ್ದೀನಿ ಶರೀರಕ್ಕೆ ಸಾಥ್ ಹೀ ಆತ್ಮ ಪಡಿಸಕ್ತಿ ಹೇ ಶರೀರ ಬಿಟ್ಟ ಮೇಲೆ ವಿದ್ಯಾರ್ಜನೆ ಸಾಧ್ಯವಿಲ್ಲ ಶರೀರ ಬಿಟ್ಟ ಮೇಲೆ ಆತ್ಮನಿಗೆ ಶರೀರ ಇಲ್ಲಾಂದರೆ ಪುರುಷಾರ್ಥ ಉನ್ನತಿ ಸಾಧ್ಯವಿಲ್ಲ ಶರೀರದೊಂದಿಗೆ ಆತ್ಮ ವಿದ್ಯಾಭ್ಯಾಸ ಮಾಡಬೇಕು ಪುರುಷಾರ್ಥ ಮಾಡಬೇಕು ಇದು ಗಮನದಲ್ಲಿಟ್ಕೋಬೇಕು ಬಾಬಾ ಕಿ ಬೈಠಕ್ ಯಹಾ ಹೇ ಬಾಬಾ ಬ್ರುಕುಟಿ ತೋರಿಸ್ತಾರೆ ಬಾಬಾ ಕುಳಿತುಕೊಂಡಿರೋದು ಬ್ರುಕುಟಿಯಲ್ಲಿ ಕೂತ್ಕೊಳ್ಳುವ ಸ್ಥಳ ಇದು ಇದಕ್ಕೆ ಅಕಾಲ್ ತಕ್ತ ಅಂತ ಕರೆಯಲಾಗ್ತದೆ ಆತ್ಮ ಅಕಾಲ್ ಮೂರ್ತ ಹೇ ಆತ್ಮವು ಅಕಾಲ ಮೂರ್ತಿಯಾಗಿದೆ ಆತ್ಮ ಕಬ್ ಚೋಟಿ ಬಡಿ ನೀ ಹೋತಿ ಹೇ ಸಕಲ ಆತ್ಮಗಳು ಬಿಂದುಗಳೇ ಆತ್ಮ ದೊಡ್ಡದು ಸಣ್ಣದಿರುವುದಿಲ್ಲ ಶರೀರ ಸಂಸ್ಕಾರಾನುಸಾರ ಸಂಕಲ್ಪಾನುಸಾರ ಲೆಕ್ಕಾಚಾರ ಅನುಸಾರ ಚಿಕ್ಕದು ದೊಡ್ಡದು ದಪ್ಪ ತಳ್ಳಗೆ ಇರ್ತದೆ ಜೋ ಬಿ ಆತ್ಮ ಹೇ ಹಮ್ ಉನ್ ಸಭಿ ಕಾ ತಕ್ತ ಹೇ ಯ ಬ್ರುಕುಟಿ ಕಾ ಬೀಚ್ ಶಿವ ಬಂದ್ರೂ ಬ್ರುಕುಟಿನೇ ಅವನಿಗೆ ಸಿಂಹಾಸನ ನಾವು ಆತ್ಮಗಳಿಗೂ ನಮ್ಮ ನಮ್ಮ ಬ್ರುಕುಟಿಗಳೇ ನಮಗೆ ಸಿಂಹಾಸನ ಶರೀರ ತೋ ಸಭಿಕೆ ಭಿನ್ನ ಭಿನ್ನ ಹೋತೆ ಹೇ ಆತ್ಮ ಎಲ್ಲರದು ಭಿನ್ನ ಭಿನ್ನ ಶರೀರನೂ ಭಿನ್ನ ಭಿನ್ನ ಆದರೆ ಆತ್ಮದ ರೂಪ ಎಲ್ಲರದು ಬಿಂದು ಬಿಂದು ಬಿಂದುನೇ ಕಿಸಿಕ ಅಕಾಲ್ ತಕ್ತ ಪುರುಷ್ಕ ಕಿಸಿಕ ಅಕಾಲ್ ತಕ್ತ ಸ್ತ್ರೀಕ ಕೆಲವೊಂದು ಆತ್ಮಗಳ ಸಿಂಹಾಸನ ಪುರುಷರ ಅಕಾಲ ಸಿಂಹಾಸನ ಬ್ರುಕುಟಿ ಸಿಂಹಾಸನ ಕೆಲವೊಂದು ಆತ್ಮಗಳಿಗೆ ಸ್ತ್ರೀ ಬ್ರುಕುಟಿ ಸಿಂಹಾಸನ ಸಿಕ್ಕಿದೆ ಕಿಸಿಕ ಅಕಾಲ್ ತಕ್ತ ಬಚ್ಚೇಕ ಕೆಲವೊಬ್ರದ್ದು ಅಕಾಲ ಸಿಂಹಾಸನ ಮಗುವಿನ ಸಿಂಹಾಸನ ಎಷ್ಟು ಚಂದ ಬಾಬಾ ಹೇಳ್ತಾರೆ ಆತ್ಮನಿಗಿರೋ ಸಿಂಹಾಸನ ಸ್ತ್ರೀ ಪುರುಷ ಇದೆ ಆದರೆ ಆತ್ಮ ಸ್ತ್ರೀ ಪುರುಷ ಚಿಕ್ಕ ದೊಡ್ಡ ಇಲ್ಲ ಬಾಪು ಬೇಟ ಬಚ್ಚೋಂಕು ರುಹಾನಿ ಡ್ರಿಲ್ ಸಂಚಾತೆ ಬಾಬಾ ಕುಳಿತ ಮಕ್ಕಳಿಗೆ ಆತ್ಮಿಕ ಡ್ರಿಲ್ ಹೇಳಿಕೊಡ್ತಾರೆ ಆತ್ಮಜ್ಞಾನವೇ ಆತ್ಮಿಕ ಡ್ರಿಲ್ ಆತ್ಮಸ್ಥಿತಿ ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗುವುದೇ ಆತ್ಮಿಕ ಡ್ರಿಲ್ ಜಬ್ ಕೊಯ್ಸೆ ಬಾತ್ ಕರೋ ತೋ ಪೆಹಲೆ ಅಪ್ನೆಕೋ ಆತ್ಮ ಸಮಜು ಇದು ಡ್ರಿಲ್ಲಿನ ಪ್ರಥಮ ಸ್ಟೆಪ್ ಯಾರ ಜೊತೆಗಾದರೂ ಮಾತಾಡಬೇಕಾದ್ರೆ ಫಸ್ಟ್ ನನ್ನನ್ನು ಆತ್ಮ ಅಂತ ತಿಳ್ಕೊಬೇಕು ಇದು ಆತ್ಮಿಕ ಡ್ರಿಲ್ ಎಕ್ಸಸೈಸ್ ಹಮ್ ಆತ್ಮ ಫಲಾನೆ ಬಾಯಿಸೆ ಬಾತ್ ಕರ್ತೇ ಹೇ ನಾನು ಆತ್ಮ ಇಂಥ ಸಹೋದರ ಆತ್ಮನ ಜೊತೆಗೆ ಮಾತನಾಡುತ್ತಿದ್ದೇನೆ ಬಾಪ್ಕ ಪೈಗಾಮ್ ದೇತೆ ಶುಭಾಬಕ್ಕೂ ಯಾತ್ಕರು ಸೆಕೆಂಡ್ ಸ್ಟೆಪ್ ಗೊತ್ತಾಯ್ತಾ ಆತ್ಮಿಕ ಡ್ರಿಲ್ಲದು ಇನ್ನೊಬ್ಬರನ್ನು ಈ ಸಹೋದರ ಆತ್ಮ ಅಂತ ನೋಡೋದು ಆತ್ಮಿಕ ಡ್ರಿಲ್ಲಿನ ಸೆಕೆಂಡ್ ಸ್ಟೆಪ್
ಆಮೇಲೆ ಥರ್ಡ್ ಸ್ಟೆಪ್, ತಂದೆಯ ಸಂದೇಶ ಕೊಡಬೇಕು. ತಂದೆಯ ಸಂದೇಶ ಎಷ್ಟು ದೊಡ್ಡದೈತಿ, ಯಾವುದು ಕೊಡ್ತೀರಿ ಇಂಪಾರ್ಟೆಂಟ್ ಸಂದೇಶ? ಶಿವಬಾಬನನ್ನು ನೆನಪು ಮಾಡಿ. ಯಾಕೆ ನೆನಪು ಮಾಡಬೇಕು? ಬಾಗಳ ಬಾಬಾ ಅಂದರೆ ವಿಶ್ವದ ಮಾಲೀಕರಾಗಬೇಕು, ಪವನರಾಗಬೇಕು ನೆನಪು ಮಾಡಿರಿ, ಪಾಪ ಕಟ್ಟಾಗಬೇಕು ನೆನಪು ಮಾಡಿರಿ. ಈಗ ಬಾಬಾ ಅಂದರೆ ಯಾವುದು ಸಹಿ ಜಂಕು ತರ್ನಿ ಹೇ, ತಂದೆ ನೆನಪಿನಿಂದಲೇ ತುಕ್ಕು ಕರುತ್ತದೆ, ಅದಕ್ಕೆ ನೆನಪು ಮಾಡಬೇಕು. ಸೋನೆ ಮೇ ಜಬ್ ಅಲಾಯ್ ಪಡ್ತಿ ಹೇ ತೋ ಸೋನೆಗೆ ವ್ಯಾಲ್ಯೂ ಭೀ ಕಮ್ಮಿ ಹೋತಿ ಹೇ. ಚಿನ್ನದಲ್ಲಿ ಯಾವಾಗ ಅಲಾಯ್ ಮಿಕ್ಸ್ ಆಗ್ತದೋ ಚಿನ್ನದ ಬೆಲೆಯೇ ಕಡಿಮೆ ಆಗಿಬಿಡ್ತದೆ. ತುಮ್ಮ ಆತ್ಮೋ ಮೇ ಬಿ ಜಂಕ್ ಪಡ್ನೆ ಸೇ ತುಮ್ ವ್ಯಾಲ್ಯೂ ಲೆಸ್ ಹೋಗಯೇ ಹೋ. ಎಷ್ಟು ಚಂದ ಟೈಟಲ್ ಕೊಟ್ರು ಬಾಬಾ. ಯಾಕೆ ನಾವು ವ್ಯಾಲ್ಯೂ ಲೆಸ್ ಆದ್ವಿ? ಆತ್ಮದೊಳಗೆ ತುಕ್ಕು ಬಿದ್ದುಬಿಡ್ತು, ತುಕ್ಕು ಹಿಡಿದಿರುವ ಕಾರಣ ಆತ್ಮದ ವ್ಯಾಲ್ಯೂ ಕಡಿಮೆ ಇತ್ತು. ಚಲೋ ಕಬ್ಬಣದ ರೇಟ್ ಎಷ್ಟು? ತುಕ್ಕು ಹಿಡಿದು ಕಬ್ಬಣದ ರೇಟ್ ಎಷ್ಟಪ್ಪ? ಗುಜಿರಿ ತುಕ್ಕು ಹಿಡಿದು ಕಬ್ಬಣ. ಕಾಸ್ಟ್ಲಿ ಕಬ್ಬಣ ಬಿಲ್ಡಿಂಗಿಗೆ ತರಿಸ್ಬೇಕು. 1 mm 2 mm ಹೆಚ್ಚಾದಷ್ಟು ರೇಟ್ ಹೆಚ್ಚು. ಒಂದೊಂದು mmಗೂ ಎಷ್ಟು ಹಣ ಇದೆ. ಜಂಕ್ ಹಿಡಿದು ಬಿಟ್ರೆ ಎಷ್ಟು mm ದರ ಇರಲಿ, ತುಕ್ಕು ಹಿಡಿದಿದ್ದು ನೋ ವ್ಯಾಲ್ಯೂ. ಹಂಗೆ ಆತ್ಮನಿಗೂ ತುಕ್ಕು ಹಿಡಿದಿರೋ ಕಾರಣ ಆತ್ಮ ಅವಿನಾಶಿ ಆಗಿದ್ರು, ಆತ್ಮ ಅಮರ ಆಗಿದ್ರು, ಆತ್ಮ ವ್ಯಾಲ್ಯೂಲೆಸ್, ಆತ್ಮದ ಬೆಲೆ ಹೀನ. ಅಪು ಫಿರ್ ಈಗ ವ್ಯಾಲ್ಯೂಯಬಲ್ ಆಗಬೇಕಾದ್ರೆ ಅಂತಿಮ ಜನ್ಮ ಪಾವನ್ ಬನ್ನಾ ಹೇ. ತುಮ್ಮ ಆತ್ಮಕ್ಕೊ ಜ್ಞಾನ ಕ ತೀಸರ ನೇತ್ರ ಮಿಲ ಹೇ. ನೀವು ಆತ್ಮಗಳಿಗೆ ಈಗ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಉಸ್ ನೇತ್ರ ಸೇ ಅಪ್ನೇ ಭಾಯಿಯೋಂಕೋ ದೇಖು. ಜ್ಞಾನದ ನೇತ್ರದಿಂದಲೇ ನಿಮ್ಮ ಸಹೋದರ ಆತ್ಮಗಳನ್ನು ನೋಡಿ. ಭಾಯಿ ಬಾಯಿಕೋ ದೇಖನೆ ಸೇ ಕರ್ಮೇಂದ್ರಿಯ ಕಬ್ಬು ಚಂಚಲ್ ನೈ ಹೋಗಿ. ಇವ್ರ ಸಹೋದರ ಆತ್ಮ, ಇವ್ರ ಸಹೋದರ ಆತ್ಮ, ಇವ್ರ ಸಹೋದರ ಆತ್ಮ ಏನೋ ಸ್ಮೃತಿಯಲ್ಲಿ ನೋಡಿದರೆ ಎಂದಿಗೂ ಕರ್ಮೇಂದ್ರಿಯಗಳು ಚಂಚಲವಾಗುವುದಿಲ್ಲ. ರಾಜ್ ಭಾಗಲೇನಾ ಹೇ, ವಿಶ್ವ ಕಾ ಮಾಲಿಕ್ ಬನ್ನಾ ಹೇ ತೋ ಯಹ ಮೆಹನತ್ ಕರು. ಈ ಪರಿಶ್ರಮ ಪಡಿ, ಈ ಎಕ್ಸಸೈಸ್ ಮಾಡಿ, ಈ ವ್ಯಾಯಾಮ ಮಾಡಿ. ಯಾವುದು? ನಾನು ಆತ್ಮ ಅಂತ ತಿಳ್ಕೊಂಡು ಮಾತಾಡಬೇಕು, ಇವ್ರ ಸಹೋದರ ಆತ್ಮ ಅಂತ ತಿಳ್ಕೊಂಡೇ ವ್ಯವಹರಿಸಬೇಕು, ಜ್ಞಾನದ ನೇತ್ರದಿಂದಲೇ ನೋಡಬೇಕು. ಬೈ ಬೈ ಸಮಜ ಸಬಿಕೋ ಜ್ಞಾನದು. ಅದಕ್ಕೆ ಬಾಬಾ ಪ್ರಾರಂಭದಲ್ಲಿ ಹೇಳ್ಬಿಟ್ಟಾರೆ ಜ್ಞಾನ ನೇತ್ರದ ಮಹತ್ವತೆ. ಸಹೋದರ ಸಹೋದರ ಅಂತ ತಿಳ್ಕೊಂಡೇ ಜ್ಞಾನ ಕೊಡುವ ಪರಿಶ್ರಮ ಪಡಿ. ಜ್ಞಾನ ಕೊಡೋದು ಪರಿಶ್ರಮ ಅಲ್ಲ, ಜ್ಞಾನ ಕೊಡುವಾಗ ನಮ್ಮ ಸ್ಥಿತಿ ಮೇಲೆ ಅಟೆನ್ಷನ್ ಇಟ್ಕೋಬೇಕಲ್ಲ, ನಾನು ಆತ್ಮ ಇವ್ರ ಸಹೋದರ ಆತ್ಮ, ಅದು ಡಿಫಿಕಲ್ಟ್ ಅಂತಾರೆ ಬಾಬಾ. ಬಾಬಾ ತಿಳಿಸ್ತಿದ್ದಾರೆ ತೋ ಫಿರ್ ಈ ಹಟ್ಟೆ ಪಕ್ಕಿ ಹೋಜಾಯಿಗೆ. ಒಂದು ಸಲ ಎರಡು ಸಲ ಹತ್ತು ಸಲ ಮಾಡೋಕೆ ಸ್ವಲ್ಪ ಸ್ವಲ್ಪ ಮರಿತೀವಿ, ಆಮೇಲೆ ಆಮೇಲೆ ನಮಗೆ ಪ್ರಾಕ್ಟೀಸ್ ಆಗ್ಬಿಡ್ತದೆ. ಗಮನ ಇದ್ದಾಗ ನಾವು ಇವರನ್ನು ಆತ್ಮ ಅಂತ ತಿಳ್ಕೊಂಡೇ ಮಾತಾಡ್ಬೇಕು, ಇವರನ್ನು ಆತ್ಮ ಅಂತ ತಿಳ್ಕೊಂಡೇ ಮಾತಾಡ್ಬೇಕು. ಗಮನ ಕೊಟ್ಟರೆ ಮತ್ತದು ಈಸಿ ಆಗ್ತದೆ. ಸತ್ಯ ಸತ್ಯ ಬ್ರದರ್ಸ್ ತುಮ್ ಸಭಿ ಹೋ. ನೀವೆಲ್ಲರೂ ಸತ್ಯ ಸತ್ಯ ಬ್ರದರ್ಸ್ ಆಗಿದ್ದೀರಿ ಅಂತಾರೆ ಬಾಬಾ. ಬಾಬಿ ಉಪರ್ಸಾಯೇ ತುಂಬಿ ಆಯೇ ಹೋ. ತಂದೆಯು ಮೇಲಿಂದ ಬಂದಿದ್ದಾರೆ, ನಾವು ಮೇಲಿಂದನೇ ಬಂದಿದ್ದೀವಿ. ಬಾಪು ಬಚ್ಚೆ ಸಹಿತ ಸರ್ವಿಸ್ ಕರ್ರೇ. ಬಾಬಾ ಮಕ್ಕಳ ಸಮೇತವಾಗಿ ತಾನು ಸರ್ವಿಸ್ ಮಾಡಿ ಮಕ್ಕಳನ್ನು ಸೇವೆಯಲ್ಲಿ ಬಾಬಾ ಮುಂದಿಟ್ಟಿದ್ದಾರೆ. ಸರ್ವಿಸ್ ಕರ್ನೆ ಕಿ ಬಾಪು ಹಿಮ್ಮತ್ ದೇತೆ ಹೇ. ಲೌಕಿಕದ ಕಾರ್ಯವ್ಯವಹಾರ ಮಾಡಲಿಕ್ಕೆ, ಓದಲಿಕ್ಕೆ ಮಾಡಲಿಕ್ಕೆ ಸಾಹಸ ಬೇಕು, ಆದರೆ ಈಶ್ವರೀಯ ಸೇವೆ ಮಾಡಲಿಕ್ಕೆ ಈಶ್ವರೀಯ ಸಾಹಸ ಬೇಕು. ಯಾಕೆಂದರೆ ಇಡೀ ಜಗತ್ತಿನ ಆತ್ಮಗಳಿಗೆ, ಅಜ್ಞಾನಿಗಳಿಗೆ ಶಿವನ ಪರಿಚಯ ಕೊಡಬೇಕು, ಸಾಹಸ ಬೇಕು. ಆತ್ಮಾಭಿಮಾನಿ ಆಗಬೇಕೆನ್ನುವ ಗಮನ ಇಟ್ಕೊಳ್ಳಿಕ್ಕೆ ಸಾಹಸ ಬೇಕು. ಬಾಬಾ ಅಂತೂ ಮಹಾವೀರ ಅಂತಲೇ ಕರೆದ್ಬಿಟ್ರಲ್ಲ. ಹಿಮ್ಮತ್ತೆ ಮುರ್ದ, ನೀವು ಸಾಹಸದ ಒಂದು ಹೆಜ್ಜೆ ಇಡಿ. ನಾನು ಸಹಯೋಗ ಕೊಡದಿದ್ದರೆ ಹೇಳ್ರಿ, ಕಣ್ರಪ್ಪಿ ಮೇಲೆ ಕುಂದ್ರಿಸ್ಕೊಂಡಂಗೆ. ಈಗಲೇ ಬಾಬಾ ರಾಜ ರಾಣಿ ಕ್ವೀನ್ ನೋಡ್ಕೊಂಡಂಗೆ ನೋಡ್ಕೊತಾರೆ. ನಾವು ಸಾಹಸದ ಒಂದು ಹೆಜ್ಜೆ ಇಡಬೇಕಷ್ಟೇ. ಅಷ್ಟು ಚಂದ ಬಾಬಾ ನಮ್ಮನ್ನು ಪ್ರಿಪೇರ್ ಮಾಡ್ತಾರೆ. ತೋ ಈ ಪ್ರಾಕ್ಟೀಸ್ ಕರ್ನಿ ಹೇ, ಮೇ ಆತ್ಮ ಬಾಯಿ ಕೋ ಪಡಾತಾ ಹ್ಞೂ. ನಾನು ಆತ್ಮ ಸಹೋದರ ಆತ್ಮನಿಗೆ ಓದಿಸ್ತಾ ಇದ್ದೀನಿ. ಅಣ್ಣನೋ ಅಕ್ಕನೋ ಎದುರಿ ಕುಂತವರು ಎಲ್ಲರನ್ನೂ ಸಹೋದರ ಆತ್ಮ ಅಂತಲೇ ನೋಡ್ಬೇಕು. ಯಾಕೆಂದ್ರೆ ಆತ್ಮ ನೋಡಿದಾಗ ಸ್ತ್ರೀ ಪುರುಷ ಭಾವನೆ ಇಲ್ಲ, ಸಿಂಹಾಸನಕ್ಕೆ ಸ್ತ್ರೀ ಪುರುಷ ಇದೆ, ಆತ್ಮನಿಗಿಲ್ಲ ಅಂದ್ರಲ್ಲ ಬಾಬಾ. ಆತ್ಮ ಪಡ್ತಿ ಹೇನಾ, ಇಸ್ಕೋ ಸ್ಪಿರಿಚುವಲ್ ನಾಲೆಜ್ ಕಹಾ ಜಾತಾ ಹೇ. ಆತ್ಮ ಅಲ್ಲ ಓದೋದು, ಇದಕ್ಕೆ ಸ್ಪಿರಿಚುವಲ್ ನಾಲೆಜ್ ಅಂತ ಕರೆಯಲಾಗ್ತದೆ. ಜೋ ರುಹಾನಿ ಬಾಪ್ಸಿ ಹಿ ಮಿಲ್ತಿ ಹೇ, ಆತ್ಮಿಕ ತಂದೆಯಿಂದನೇ ಲಭ್ಯ. ಸಂಗಮ್ ಪರ್ ಹಿ ಬಾಪ್ ಆಕರ್ ನಾಲೆಜ್ ದೇತೆ ಕಿ ಅಪ್ನೇಕೋ ಆತ್ಮ ಸಮಜು. ಸಂಗಮಯುಗದಲ್ಲೇ ಬಾಬಾ ಬಂದು ಜ್ಞಾನ ಕೊಡ್ತಾರೆ, ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿರಿ. ತುಮ್ ನಂಗೆ ಆಯೇ ಥೇ ಫಿರ್ ಯಹ ಶರೀರ ಧಾರಣ ಕರ್ ತುಮ್ನೆ 84 ಜನ್ಮ ಪಾರಟ ಬಜಾಯ ಆ ಫಿರ್ ವಾಪಸ್ ಚಲನಾ ಹೇ. ಇದು ಒಂದು ಗಮನ ಇರಬೇಕು, ನಾನು ಆತ್ಮ, ಖಾಲಿ ಎಂಟಿ ದೇಹ ಇಲ್ಲದೆ, ವಸ್ತುಗಳಿಲ್ಲದೆ ಬಿಂದುವಾಗಿ ಬಂದಿದ್ದೆ, ಅಂಗನೇ ಇಲ್ಲದೆ ಬಂದಿದ್ದೆ. ಈಗ ಶರೀರ ಧಾರಣೆ ಮಾಡಿ ನಾನು 84 ಪಾತ್ರವನ್ನು ಅಭಿನಯಿಸಾಯಿತು, ಮುಗೀತೀಗ ನನ್ನ ಪಾತ್ರ, ನನ್ನ ಪಾತ್ರ ಮಾಡ್ತಾ ಇದ್ದೀನಿ ಅಂತ ಈಗ ಪಾತ್ರ ಮುಗಿಯೋ ಟೈಮೀಗ ಗೊತ್ತಾಗೈತೆ. ಅಲ್ಲಿವರೆಗೆ ಇದು ರಿಯಲ್ ಅಂದ್ಕೊಂಡ್ಬಿಟ್ಟಿದ್ದು ಪಾತ್ರ ಅಂತ ಈಗ ಗೊತ್ತಾಗೈತೆ. ಆ ಫಿರ್ ವಾಪಸ್ ಚಲನಾ ಹೇ, ಈಗ ಪುನಃ ವಾಪಸ್ ಹೋಗಬೇಕು. ವಾಪಸ್ ಹೋಗಬೇಕಾದ್ರೆ ಒಂದು ಪ್ರಾಕ್ಟೀಸ್ ಬೇಕೇ ಬೇಕು.
अपने को आत्मा समझ, भाई भाई की दृष्टि से देखना, ಸ್ವಯಂನ್ನ ಆತ್ಮ ಅಂತ ತಿಳಿದು ಸಹೋದರ ಸಹೋದರತ್ವದ ದೃಷ್ಟಿಯಿಂದ ನೋಡೋದು. ಯಹ ಮೆಹನತ್ ಕರ್ನಿ ಹೇ, ಈ ಪರಿಶ್ರಮ ಪಡಬೇಕು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಬಾಬಾ ತಿಳಿಸ್ತಾರೆ, ತುಮ್ ಬಚ್ಚೋಂಕು ಅಪ್ನಿ ಮೆಹನತ್ ಕರ್ನಿ ಹೇ, ದೂಸರೆ ಮೇ ಹಮಾರಾ ಕ್ಯಾ ಜಾತಾ ಹೇ. ಏ ಅವರೇ ಯೋಗ ಮಾಡಲ್ಲ, ಅವರೇ ಆತ್ಮಸ್ಮೃತಿಯಲ್ಲಿಲ್ಲ, ಅವ್ರಿಗೆ ಯೋಗ ಹಿಡಿಯಲ್ಲ, ಇನ್ನೊಬ್ಬರದ್ದು ಯಾಕೆ ಯೋಚನೆ ಮಾಡ್ತೀರಿ? ಬೇರೆಯವ್ರದ್ದು ಬೇರೆಯವ್ರು ಹೆಂಗಾರೆ ಇರಲಿ, ನಿಮ್ಮದೇನು ಗಂಟು ಹೋಗ್ತದೆ, ಅವ್ರು ಹೆಂಗಿದ್ರು, ನಿಮ್ಮ ಪಾಡಿಗೆ ನಿಮ್ಮ ಪುರುಷಾರ್ಥ ನಿಮ್ಮ ಕಲ್ಯಾಣ ಮಾಡಿ ಅಂತ ಬಾಬಾ ಮಕ್ಕಳಿಗೆ ಬುದ್ಧಿವಾದ ಹೇಳ್ತಾರೆ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ವಿಶ್ವ ಉದ್ಧಾರ ಮಾಡಿ ವಿಶ್ವಕ್ಕೆಲ್ಲ ಜ್ಞಾನ ಕೊಡೋರು ಫಸ್ಟ್ ನಿಮ್ಮ ಲೌಕಿಕ ಮನೆಯಾಗಿರುವ ನಿಮ್ಮ ಲೌಕಿಕ ಸಂಬಂಧಿಕರಿಗೆ ರಿಲೇಟಿವ್ಸ್ಗೆ ಜ್ಞಾನ ಕೊಡಿ. ಪೆಲೆ ಕುದುಕು ಆತ್ಮ ಸಮಜ್ ಫಿರ್ ಬಾಯೋಂಕು ಸಮಜೋ ಅಥವಾ ಅಚ್ಚಿ ರೀತಿ ತೀರ್ ಲಗೇಗ. ಸ್ವಯಂ ಆತ್ಮ ಅಂತ ತಿಳಿದು ಸಹೋದರ ಆತ್ಮರಿಗೆ ಜ್ಞಾನ ಹೇಳ್ರಿ, ಅವಾಗ ಚೆನ್ನಾಗಿ ಜ್ಞಾನ ಬಾಣ ನಾಡ್ತದೆ. ಯ ಜವ್ವರ್ ಭರ್ನ ಹೇ, ಬಾಬಾ ತಿಳಿಸ್ತಾ ಇದ್ರೆ ಈಗ ನಮ್ಮ ಒಳಗಡೆ ಈ ಹರಿತವನ್ನು ತುಂಬ್ಕೋಬೇಕು. ಮೆಹನತ್ ಕರೆಂಗೆ ತಭಿ ಉಂಚ್ ಪದ ಪಾಯಂಗೆ, ಪರಿಶ್ರಮ ಪಟ್ರೆ ಶ್ರೇಷ್ಠ ಪದವಿ ಪಡಿತೀವಿ. ಬಾಬಾ ಏಹಿ ಫಲ ದೇನೆಲಿಯೇ ತೋ ಮೆಹನತ್ ಕರ್ನಿ ಪಡೆ. ಬಾಬಾ ಬಂದಿರೋದೇ ಫಲ ಕೊಡ್ಲಿಕ್ಕೆ, ಅಂದಮೇಲೆ ಪರಿಶ್ರಮ ಪಡಲೇಬೇಕು. ಕುಚ್ ಸಹನ್ ಬಿ ಕರ್ನ ಪಡ್ತಾ ಹೇ, ಒಂದಿಷ್ಟು ಪಡ್ಕೋಬೇಕಾದ್ರೆ ಟು ಗೇನ್ ಸಮಥಿಂಗ್ ವಿ ಆರ್ ಟು ಲೂಸ್ ಸಮಥಿಂಗ್ ವಿ ಆರ್ ಟು ಎಕ್ಸ್ಪೀರಿಯನ್ಸ್ ಸಮ್ ಪೇನ್ಸ್. ಕೆಲವೊಮ್ಮೆ ನಾವೇನು ಮಾಡಬೇಕಾಗ್ಬೋದು, ಸಹನೆ ಮಾಡಬೇಕಾಗ್ಬೋದು, ಕ್ಷಮಿಸ್ಬೇಕಾಗ್ಬೋದು, ಹೊಂದ್ಕೊಳ್ಬೇಕಾಗ್ಬೋದು. ಆದರೆ ನಾವು ಮಾತ್ರ ಬಾಬಾ ಬಂದಿರೋದೇ ಫಲ ಕೊಡ್ಲಿಕ್ಕೆ ಅಂದಮೇಲೆ ಪರಿಶ್ರಮ ಪಡಬೇಕು. ಹಾಗಾದರೆ ನಮ್ಮ ಜ್ಞಾನ ಬಾಣದಲ್ಲಿ ತೀಕ್ಷ್ಣತೆ ಬರೋದು ಯಾವಾಗ? ಬಾಯಿ ಬಾಯಿ ಅಂತ ತಿಳ್ಕೊಂಡು ಜ್ಞಾನ ಹೇಳಿ ಸ್ವಯಂ ಆತ್ಮ ಅಂತಿಳಿಯ ಅವಿಶ್ರಾಂತ ಪರಿಶ್ರಮ ಪಡಬೇಕು, ಪುರುಷಾರ್ಥ ಮಾಡಬೇಕು. ಇನ್ನು ಕೆಲವೊಮ್ಮೆ ಕೊಯ್ತೊಮ್ಮೆ ಉಲ್ಟಾ ಸುಲ್ಟಾ ಬೋಲ್ದೈತೆ ತೋ ತುಮ್ ಚುಪ್ ರಹೋ. ಬಾಬಾ ತಿಳಿಸ್ತಾ ಇದ್ರೆ ಯಾರು ಉಲ್ಟಾ ಪುಲ್ಟಾ ಮಾತಾಡಿದರೆ ನೀವು ಚುಪ್ ಇರ್ರಿ, ಸುಮ್ಮನಿರ್ರಿ. ತುಮ್ ಚುಪ್ ರಹಂಗೆ ತೋ ಫಿರ್ ದೇವ್ ದೂಸ್ರಾ ಕ್ಯಾ ಕರೆಗ. ನೀವು ಸುಮ್ಮನಿದ್ರೆ ಎಷ್ಟು ಒದರಾಡ್ತಾರೆ, ಎಷ್ಟು ಒದರಾಡ್ತಾರೆ ಬೇರೆಯವ್ರು, ಏನು ಮಾಡ್ತಾರೆ? ತಾಲಿ ತೋದೋ ಹಾತ್ಸೆ ಬಜ್ತಿ ಹೇ, ಚಪ್ಪಾಳಿ ತಟ್ಟದೆ ಎರಡು ಕೈಯಿಂದ, ಏಕನೇ ಮುಖಕ್ಕೆ ತಾಲಿ ಬಜಾಯ್ ದೂಸ್ರಿ ಚುಪ್ ಕರೆದೆ ತೋ ವಾಪೇ ಚುಪ್ ಹೋಜಾಂಗೆ. ಒಬ್ಬರು ಬಾಯಿಂದ ವಟ 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 ಒದರಾಡಿ ಒಂದು ಕೈಯಿಂದ ಚಪ್ಪಾಳಿ ತಟ್ತಿದ್ದಾರೆ, ಇನ್ನೊಬ್ಬರು ಸುಮ್ಮನೆ ಇದ್ದಾರೆ, ಒದರಾಡಲೇ ಇಲ್ಲ, ಶಬ್ದನೇ ಆಗೋದಿಲ್ಲ, ಅವಾಗ ಜಗಳನೇ ಆಗಲ್ಲ, ಅವರು ಒದರಾಡಿ ಸುಮ್ಮನಾಗ್ತಾರೆ. ತಾಲೀಸೇ ತಾಲಿ ಬಜನೆಸೇ ಆವಾಜ್ ಹೋಜಾಯಿ, ಒಬ್ರ ಕೈ ಇನ್ನೊಬ್ರ ಕೈ ತಟ್ಟಿದ್ರಲ್ವ ಚಪ್ಪಾಳಿ ಶಬ್ದ ಬರೋದು. ಬಚ್ಚೋಂಕು ಏಕ್ ದೋಕ ಕಲ್ಯಾಣ ಕರ್ನ ಹೇ, ನಾವು ಒದರಿದ್ರೆ ಅವ್ರದ್ದು ಇನ್ನೂ ಕ್ರೋಧ ಹೆಚ್ಚಾಗ್ತದೆ. ನಾವು ಮಾತಾಡಿದರೆ ವಾದಿಸಿದರೆ ಸಿದ್ಧ ಮಾಡಲಿಕ್ಕೆ ಹೋದರೆ ಸಿಟ್ಟಿದ್ದವ್ರ ಮುಂದೆ ನೀವು ಸಮಾಧಾನದಿಂದ ಮಾತಾಡಿದ್ರು ಅವ್ರಿಗಿನ್ನೂ ಸಿಟ್ಟು ಬರ್ತದೆ ನೋಡ್ರಿ. ನಾನು ಇಷ್ಟು ಸಿಟ್ಲೆ ಹೇಳಕತ್ತೀನಿ, ಈಗ ಮತ್ತೆ ಅಷ್ಟು ಸಮಾಧಾನ ಅಂದರೆ ಮಾತಾಡೋದೇ ತಪ್ಪು, ಚುಪ್ಪು ಎಲ್ಲದಕ್ಕಿಂತ ಬೆಸ್ಟ್ ಆನ್ಸರ್ ಬಾಬಾ ನಮ್ಗೆ ಟ್ರೈನ್ ಅಪ್ ಮಾಡಿಬಿಟ್ಟಾರೆ. ಚುಪ್ಪು ರೆಹನ, ಸುಮ್ಮನೆ ಇರಬೇಕು. ಬಾಬ್ ಸಮಜಾತೆ ಬಚ್ಚಿ, ನಾವು ಈ ರೀತಿ ಒಬ್ರಿಗೊಬ್ರು ಕ್ರೋಧದಿಂದಲೂ ಮುಕ್ತರಾಗಲು ಅನೇಕರ ಕಲ್ಯಾಣ ಮಾಡಬೇಕು. ಬಾಬಾ ಸಮಜಾತೆ ಹೇ ಬಚ್ಚಿ, ಸದೈವ ಖುಷಿ ಮೇ ರೆಹನ ಚಾತೆ ಹೇ. ಇವತ್ತು ಬಾಬಾ ಪಕ್ಕ ಪಕ್ಕ ಮಾಡಿಸ್ತಿದ್ದಾರೆ. ಒಂದು ಆತ್ಮಾಭಿಮಾನಿ ಸ್ಥಿತಿ, ಆತ್ಮ ಅಂತೇಳಿದ ಇನ್ನೊಬ್ಬರನ್ನ ಆತ್ಮ ನೋಡೋದು. ಇನ್ನೊಂದು ಸದಾ ಖುಷಿಯಾಗಿರ್ಬೇಕು. ಖುಷಿಯಲ್ಲಿರ್ಬೇಕಾದ್ರೆ ಏನು ಮಾಡಬೇಕು? ಮನ್ ಮನಾಭವ ಖುಷಿಯಾಗಿರ್ಲಿಕ್ಕೂ ಮತ್ತು ಇದೇ ಮೆಡಿಸಿನ್ನೇ ತಂದೆ ನೆನಪು ಮಾಡಿರಿ. ತಂದೆ ನೆನಪು ಮಾಡ್ಲಿಕ್ಕಾಗ್ತಿಲ್ವಾ, ಇನ್ನೊಂದು ಮೆಡಿಸಿನ್ ತಗೋರಂಗಾದ್ರೆ ಅಪ್ನೇಕೋ ಆತ್ಮ ಸಮಚ್ ಕರ್ ಬಾಪ್ಕೋ ಯಾದಕರು. ನನ್ನ ತಮ್ಮಂಥವು ಆತ್ಮ ಅಂತಿದ್ದು ತಂದೆ ನೆನಪು ಮಾಡಿರಿ. ಖುಷಿಯಲ್ಲಿರ್ಲಿಕ್ಕೂ ಇದೆ, ತುಕ್ಕು ಕರಗ್ಲಿಕ್ಕೂ ಇದೆ, ವಾಣಿಯಲ್ಲಿ ಜೌಹರ್ ಬರಾಕು ಇದೆ. ಬಾಯೋ ತರಫ್ ದೇಕು ಸಹೋದರ ಆತ್ಮ ಅಂತ ನೋಡ್ರಿ. ಬಾಯೋಂಕು ಬಿ ಅ ನಾಲೇಜ್ದು ಸಹೋದರ ಆತ್ಮಗಳಿಗೆ ಜ್ಞಾನ ಕೊಡಿ. ಯಹ ಟೇವ್ ಪಡ ಜಾನೇಚ, ಇದು ಆದತ್ತು ಪ್ರಾಕ್ಟೀಸ್ ಆಗಬೇಕು. ಇದು ಪ್ರಾಕ್ಟೀಸ್ ಆಗಿ ಆತ್ಮ ಜ್ಯೋತಿಯನ್ನೇ ನೋಡುವ, ಬಿಂದುವನ್ನೇ ನೋಡುವ, ನಕ್ಷತ್ರವನ್ನೇ ನೋಡುವ ಪ್ರಾಕ್ಟೀಸ್ ಆಗಿಬಿಟ್ರೆ ಇವ್ರು ನನ್ನ ಸಹೋದರ ಆತ್ಮ, ಇವ್ರು ನನ್ನ ಸಹೋದರ ಆತ್ಮ. ತೊ ಕ್ರಿಮಿನಲ್ ಆಯಿ ಧೋಕನ ಇದೆಗಿ, ವಿಕಾರಿ ದೃಷ್ಟಿ, ವಿಕಾರಿ ಸ್ವಪ್ನ, ವಿಕಾರಿ ವಿಚಾರ ಇವು ಯಾವ ನಮಗೆ ಮೋಸ ಮಾಡಲ್ಲ, ಪೆಟ್ಟು ತಿನ್ನಂಗಿಲ್ಲ, ಕೊಡಂಗಿಲ್ಲ. ಜ್ಞಾನಕ್ಕೆ ತೀಸರೆ ನೇತ್ರಿಸಿ, ತೀಸರೆ ನೇತ್ರಕ್ಕೋದೇಕೆ ಇನ್ನೂ ಬಾಬಾ ಎಷ್ಟು ವೆರೈಟಿ ವೆರೈಟಿ ರೂಪದಲ್ಲಿ ಒಮ್ಮೆ ಸಹೋದರ ಆತ್ಮ ಅಂತ ನೋಡ್ರಿ ಅಂದರು ಬಾಬಾ. ಈಗ ಬಾಬಾ ತಿಳಿಸ್ತಾರೆ, ಮೂರನೇ ಕಣ್ಣಿನಿಂದ ಮೂರನೇ ಕಣ್ಣನ್ನು ನೋಡಿ, ಆತ್ಮನೇ ಮೂರನೇ ಕಣ್ಣು, ಜ್ಞಾನದ ಮೂರನೇ ಕಣ್ಣಿನಿಂದ ಅನ್ನೆರಡು ಮೂರನೇ ಕಣ್ಣನ್ನು ನೋಡಿ. ಬಾಪ ಬಿ ತುಮಾರಿ ಆತ್ಮ ಕೋಹಿ ದೇಖ್ತೆ ಹೇ, ತನ್ನ ಎಕ್ಸಾಂಪಲ್ ಕೊಡ್ತಾರೆ ಬಾಬಾ. ಇವತ್ತು ಫಾಲೋ ಫಾದರ್ ಎರಡರಲ್ಲಿ ಒಂದು
ಬಾಬಾ ಹೆಂಗೆ ಹಗಲು ರಾತ್ರಿ ಸರ್ವಿಸ್ ಮಾಡ್ತಾರೆ ನೆಪ ಹೇಳದೆ ನಾವು ಗಾಡ್ ಫಾದರ್ಲಿ ಸರ್ವಿಸ್ ಮಾಡ್ಬೇಕು. ಇನ್ನೊಂದು, ಬಾಬಾ ಹೆಂಗೆ ಜ್ಯೋತಿಗಳನ್ನೇ ನೋಡಿ ಮಾತಾಡ್ತಾರೆ, ಬಿಂದು ಆತ್ಮವನ್ನೇ ನೋಡಿ ಮಾತಾಡ್ತಾರೆ, ನಾವು ಅದೇ ಪ್ರಯತ್ನ ಪಡಬೇಕು. ಕೋಶಿಶ್ ಯಹ ಕರ್ನಿ ಹೇ ಸದೈವ್ ಆತ್ಮ ಕೋಹಿ ದೇಕೆ. ಇದು ಪ್ರಾಕ್ಟೀಸ್ ಪಕ್ಕ ಮಾಡ್ಕೋಬೇಕು. ನಾನು ಸದಾ ಆತ್ಮವನ್ನೇ ನೋಡಬೇಕು. ಶರೀರ ಕೋ ದೇಕೆ ಹಿ ನಹಿ, ನಾನು ಶರೀರವನ್ನು ನೋಡಲೇಬಾರ್ದು. ಯೋಗ ಕರಾತೆ ತೋ ಭಿ ಅಪ್ನೆ ಕೋ ಆತ್ಮ ಸಮಜ್ ಭಯೋಂ ಕೋ ದೇಖ್ತೆ ರಹೆಂಗೆ ತೋ ಸರ್ವಿಸ್ ಅಚ್ಚಿ ಹೋಗಿ. ಮುರಳಿ ಹೇಳಬೇಕಾದ್ರೆ, ಸಂದೇಶ ಕೊಡಬೇಕಾದ್ರೆ, ಬಾಬನ ಪರಿಚಯ ಕೊಡಬೇಕಾದ್ರೆ, ಬಿಂದು ಅಂತ ತಿಳಿದು ಬಿಂದುವನ್ನು ನೋಡಿದರೆ ಆವಾಗ ಜ್ಞಾನದ ಬಾಣ ಫಾಸ್ಟ್ ಆಗ್ತದೆ. ಜವರ ಯೋಗ ಮಾಡುವಾಗ ಸಹಿತ ಇನ್ನೊಬ್ರಿಗೆ ದೃಷ್ಟಿ ಕೊಡ್ತೀವಲ್ಲ, ನಾನು ಆತ್ಮ ಅಂತ ತಿಳಿದು, ಇನ್ನೊಬ್ಬರನ್ನು ಸಹೋದರ ಆತ್ಮ ಅಂತ ತಿಳಿದು ನಾನು ಸರ್ವಿಸ್ ಮಾಡಿದರೆ ಸರ್ವಿಸ್ಸಿನ ಫಲ ಫಸ್ಟ್ ಕ್ಲಾಸ್. ಬಾಬಾನೆ ಕಾ ಹೇ ಭಾಯಿಯೋಂಕ ಸಮಜಾವು, ಸಹೋದರಾತ್ಮರಿಗೆ ಜ್ಞಾನ ಕೊಡಿ. ಭಾಯಿ ಸಭಿ ಬಾಪ್ಗೆ ವರ್ಷ ಲೇತೆ ಹೇ, ಎಲ್ಲ ಆತ್ಮ ಜ್ಯೋತಿಗಳಿಗೂ ಸಹೋದರಾತ್ಮರಿಗೂ ತಂದೆಯಿಂದ ಆಸ್ತಿ ಪಡೆದುಕೊಳ್ಳುವ ಹಕ್ಕಿದೆ. ಯಹ ರುಹಾನಿ ನಾಲೇಜ್ ಏಕಿ ಬಾರ್ ತುಮ್ ಬ್ರಾಹ್ಮಣ ಬಚ್ಚೋಂಕೋ ಮಿಲ್ತಿ ಹೇ, ಈ ಆತ್ಮಿಕ ಜ್ಞಾನವು ಒಂದೇ ಬಾರಿ ನೀವು ಬ್ರಾಹ್ಮಣ ಮಕ್ಕಳಿಗೆ ಮಾತ್ರ ಸಿಗ್ತದೆ. ತುಮ್ ಬ್ರಾಹ್ಮಣ ಹೀ ಫಿರ್ ದೇವತಾ ಬನ್ನೇ ವಾಲೆಹು, ನೀವು ಬ್ರಾಹ್ಮಣರೇ ಪುನಃ ದೇವತೆಗಳಾಗಲಿದ್ದೀರಿ. ಇಸ್ ಸಂಗಮಕ್ಕೂ ಥೋಡೆ ಛೋಡೆಂಗೆ ನಹಿ ತೋ ಪಾರ್ಕ್ ಎಸೆ ಆಯಂಗೆ. ಬಾಬಾ ತೇರಿಸಿದರೆ ದೇವತೆ ಆಗುವವರೆಗೂ, ಸಂಗಮಯುಗ ಮುಗಿಯುವರೆಗೂ, ನನ್ನ ಕೊನೆ ಶ್ವಾಸದವರೆಗೂ ಬಾಬನ್ ಬಿಡಬಾರ್ದು. ಅವರೇ ಮಹಾವೀರರು. ಸಂಗಮಯುಗವನ್ನು ನಡುವೆ ಬಿಟ್ಟುಬಿಟ್ರೆ ದಡ ಹೆಂಗೆ ಸೇರ್ತೀರಿ? ಕೂದೆಂಗೆ ತೋಡೆಯಿ? ಹಾಗಾದ್ರೆ ಅರ್ಧದಲ್ಲೇ ಮುಳುಗವರದಿರಾ ನೀವು ಬಾಬನ್ ಬಿಟ್ಟುಬಿಟ್ಟು? ಅದಕ್ಕೆ ಬಾಬಾ ತಿಳಿಸಿದ್ರೆ ಸಂಗಮಯುಗದಲ್ಲಿ ಬಾಬಾ ಅಂತಾರೆ, ನಾವೀಗ ಎಂದೆಂದಿಗೂ ಬಾಬನ್ ಬಿಡಬಾರ್ದು. ಜಿಗದಂತೂ ಮುಟ್ಟಾಕ್ ಬರೋಂಗಿಲ್ಲ, ಬಾಬನೇ ದಡ ಸೇರಿಸ್ಬೇಕು. ಎ ವಂಡರ್ಫುಲ್ ಸಂಗಮಯುಗೆ ಇದು, ವಂಡರ್ಫುಲ್ ಸಂಗಮಯುಗ. ತೋ ಬಚ್ಚೋಂಕೋ ರುಹಾನಿ ಯಾತ್ರಾ ಪರ್ ರಹನೇಕಿ ಟೇವ್ ಡಾಲಿ ಹೇ, ಮಕ್ಕಳಿಗೆ ಆತ್ಮಿಕ ಯಾತ್ರೆಯಲ್ಲಿರುವಂತಹ ಅಭ್ಯಾಸ ಮಾಡಿಕೊಳ್ಬೇಕು. ತುಮಾರೇ ಹೀ ಫಾಯ್ದೆ ಕಿ ಬಾತ್ ಹೇ, ಇದರಲ್ಲಿ ನಿಮ್ಮದೇ ಲಾಭದ ಮಾತಿದೆ ಅಂತಾರೆ ಬಾಬಾ. ಬಾಪ್ ಕಿ ಶಿಕ್ಷಾ ಭಾಯ್ಯೋಂಕೋ ದೇನಿ ಹೇ. ಆಯ್ತಾ, ಈಗ ಮುರಳಿ ಕೇಳುವಾಗ ಅದೇ ಸ್ಮೃತಿಯಲ್ಲಿರ್ಬೇಕು, ನಾನು ಆತ್ಮಜ್ಯೋತಿ, ಪರಂಜ್ಯೋತಿ, ಆತ್ಮಜ್ಯೋತಿಯನ್ನು ನೋಡೇ ಪಾಠ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಬ್ರಿಗೆ ಜ್ಞಾನ ಹೇಳುವಾಗೂ ನಾನು ಆತ್ಮಜ್ಯೋತಿ, ಸಹೋದರ ಆತ್ಮನ ಜ್ಯೋತಿಗೆ ವ್ಯವಹರಿಸ್ತಿದ್ದೀನಿ. ಬರೀ ಜ್ಞಾನ ಕೊಡುವಾಗಲ್ಲ, ನಿಮ್ಮ ಲೌಕಿಕ ಮನೆ ವ್ಯವಹಾರ ಮಾಡುವಾಗ ಇದೇ ಸ್ಮೃತಿ ಇರಬೇಕು. ಬಾಪ್ಗೆ ತೇ ಮೈ ತುಮ್ಮ ಆತ್ಮಕ್ಕೂ ಜ್ಞಾನ ದೇರಾ ಹ್ಞೂ, ಆತ್ಮಕ್ಕೂ ಹೀ ದೇಖ್ತಾ ಹ್ಞೂ, ನಾನು ಆತ್ಮಗಳಿಗೆ ಜ್ಞಾನ ಕೊಡ್ತಿದ್ದೀನಿ, ಆತ್ಮಗಳನ್ನೇ ನೋಡ್ತಿದ್ದೀನಿ ಅಂತಾರೆ ಬಾಬಾ. ಮನುಷ್ಯ ಮನುಷ್ಯ ಸೇ ಬಾತ್ ಕರೆಗ ಉನ್ಕೆ ಮೂಹಕ್ಕೋ ದೇಕೆಗಾನ, ಮನುಷ್ಯ ಮನುಷ್ಯರು ಮಾತಾಡುವಾಗ ಅವ್ರ ಮುಖ, ಕಣ್ಣು, ಹಾವ ಭಾವ, ಅವ್ರ ಫೇಷನ್, ಅವ್ರ ಲಿಪ್ಸ್ಟಿಕ್, ಅವ್ರ ರೋಸ್ ಎಲ್ಲ ನೋಡ್ತಾರೆ. ತುಂಬ ಆತ್ಮ ಸೇ ಬಾತ್ ಕರ್ತೇವೆ ತೋ ಆತ್ಮಕ್ಕೂ ಹೀ ದೇಖನ. ನೀವು ಜ್ಯೋತಿ ಜ್ಯೋತಿಗೆ ಮಾತಾಡ್ತಿದ್ದೀರಿ, ನಿಮ್ಮ ವರ್ಕ್ ಇರೋದು ಆತ್ಮ ಕಲ್ಯಾಣ, ನಿಮ್ಮ ಸೇವೆ ಇರೋದು ಆತ್ಮಿಕ ಸೇವೆ. ಅಂದಮೇಲೆ ನೀವು ಆತ್ಮಿಕ ತಂದೆಯ ಪರಿಚಯ ಕೊಡ್ತಿದ್ದೀರಿ, ಅಂದಮೇಲೆ ಆತ್ಮವನ್ನೇ ನೋಡಬೇಕು. ತುಮಾರಿ ಆತ್ಮ ಸಮಜ್ತಿ ಹೇ ಪರಂಪಿತ ಬಾಪ್ ಹಮಕೋ ಜ್ಞಾನ ದೇ ರಹೇ ಹೇ. ಬಾಪ್ ಭೀ ಕಹತೆ ಹೇ ಆತ್ಮಕ್ಕೂ ದೇಖ್ತಾ ಹ್ಞೂ, ಆತ್ಮೆ ಭೀ ಕಹತಿ ಹೇ ಹಮ ಪರಮಾತ್ಮ ಬಾಪ್ಕೋ ದೇಖ ರೇ ಹೇ. ಆತ್ಮನಿಗೆ ಅರ್ಥ ಆಗ್ತದೆ, ಖುಷಿ ಆಗ್ತದೆ, ಪರಮಾತ್ಮ ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ನಾನು ಆತ್ಮವನ್ನೇ ನೋಡುತ್ತಿದ್ದೇನೆ, ಆತ್ಮಗಳನ್ನೇ ನೋಡಿ ಮಾತನಾಡುತ್ತೇನೆ. ಆತ್ಮಗಳು ಹೇಳ್ತೀವಿ, ಪರಮಾತ್ಮ ತಂದೆಯೇ ಆತ್ಮಜ್ಯೋತಿಯನ್ನು ನೋಡಿ ಮಾತನಾಡ್ತಾ ಇದ್ದಾರೆ. ಉನ್ಸೆ ನಾಲೇಜ್ ಲೇ ರಹೇ ಹೇ, ತಂದೆಯಿಂದ ಜ್ಞಾನ ಪಡೆದುಕೊಳ್ಳುತ್ತಿದ್ದೇವೆ. ಯಾರು ಪಡ್ಕೊಳ್ತಿರೋದು? ಆತ್ಮಜ್ಯೋತಿ. ಆತ್ಮಜ್ಯೋತಿಯನ್ನು ನೋಡಿ ಆತ್ಮಜ್ಯೋತಿಯಾಗಿ ಸ್ವೀಕರಿಸುವ, ಪರಂಜ್ಯೋತಿ ಹೇಳುವ ಜ್ಞಾನ ಇರುವ ಕಾರಣ ಇದಕ್ಕೆ ಸ್ಪಿರಿಚುವಲ್ ನಾಲೇಜಿನ ಲೇನ್ ದೇನ್ ಎಂದು ಕರೆಯಲಾಗುತ್ತದೆ. ಆತ್ಮನ ಲೇನ್ ದೇನ್ ಆತ್ಮಗಳ ಜೊತೆಗೆ, ಆತ್ಮದಲ್ಲಿಯೇ ಜ್ಞಾನ ಇದೆ, ಆತ್ಮನಿಗೇ ಜ್ಞಾನ ಕೊಡಬೇಕಾಗಿದೆ. ಇದು ಒಂದು ಹರಿತವಾಗಿದೆ, ಈ ಸ್ಮೃತಿಯೇ ಒಂದು ಹರಿತ. ಯಾವ ಸ್ಮೃತಿ? ನಾನು ಆತ್ಮಜ್ಯೋತಿಗೆ ಪರಂಜ್ಯೋತಿ ಜ್ಞಾನ ಕೊಡ್ತಿದ್ದಾರೆ, ನಾನು ಆತ್ಮಜ್ಯೋತಿ ಸೋದರಾತ್ಮನಿಗೆ ಜ್ಞಾನ ಕೊಡ್ತಿದ್ದೀನಿ, ಈ ಸ್ಮೃತಿಯೇ ಹರಿತವಾಗಿದೆ. ತುಮಾರೇ ಜ್ಞಾನ ಮೇ ಯೇ ಜವರ್ ಬರ್ ಜಾಯೇಗಾ ತೋ ಕಿಸೇ ಕೋ ಭೀ ಸಮಝಾನೆ ಸೇ ಝಟ್ ತೀರ್ ಲಗ್ ಜಾಯೇಗಾ. ನಮ್ಮೊಳಗೆ
ಈ ಜ್ಞಾನದ ಸ್ಮೃತಿಯ ಹೊಳಪು ತುಂಬಿದಾಗ, ದೃಢ ಸ್ಮೃತಿ ತುಂಬಿದಾಗ ನಾವು ಯಾರಿಗೆ ಜ್ಞಾನ ಕೊಟ್ಟರು ಪಟ್ ಅಂತ ಬಾಣ ತಾಗಿಬಿಡ್ತದೆ. ಬಾಬಾ ಹೇಳ್ತಾರೆ, ಪ್ರಾಕ್ಟಿಸ್ ಕರ್ಕೆ ದೇಖೋ ತೀರ್ ಲಗತಾ ಹೇ ಯಾ ನಹೀ, ಪ್ರಯೋಗ ಮಾಡಿ ನೋಡ್ರಿ, ಫಲಿತಾಂಶ ಪಡೆಯಿರಿ, ನೀವು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿರಿ ಅಂತ ಬಾಬಾ ಎಷ್ಟು ಚಂದ ಚಾಲೆಂಜ್ ಹೇಳ್ತಾರೆ. ಆತ್ಮಸ್ಮೃತಿಯಲ್ಲೇ ಇದ್ದು ಇನ್ನೊಂದು ಆತ್ಮಜ್ಯೋತಿಯನ್ನೇ ನೋಡಿ ಮಾತಾಡ್ತಿದ್ದೀನಿ ಅನ್ನೋ ತೀವ್ರ ಸ್ಮೃತಿಯಿಂದ ನೀವು ಮಾತಾಡ್ರಿ, ನಿಮ್ಮ ಬಾಣ ನಾಡ್ತದ ಇಲ್ಲೋ ಚೆಕ್ ಮಾಡ್ಕೊಳ್ಳಿ. ಯಹ ನೈ ಠೇವ್ ಡಾಲ್ನಿ ಹೇ ತೋ ಫಿರ್ ಶರೀರ್ ಕಾ ಬಾರ್ ನಿಕಲ್ ಜಾಯೇಗಾ. ಆತ್ಮಸ್ಮೃತಿಯಲ್ಲಿದ್ದು ಆತ್ಮಜ್ಯೋತಿ ಜೊತೆಗೇ ಜ್ಞಾನ ಕೊಡ್ತಿದ್ದೀನಿ ಅನ್ನೋ ಸ್ಮೃತಿ ಇದ್ದಾಗ ನಮ್ಮ ಬಾಣ ನಾಡ್ತದೆ. ಶರೀರದ ಭಾವನೆ, ಶರೀರದ ಸ್ಮೃತಿ ಹೊರಟೋಗ್ಬಿಡ್ತದೆ. ಈ ಪ್ರಾಕ್ಟೀಸ್ ಮಾಡಿದಾಗ ಮಾಯಾಕೆ ತೂಫಾನ್ ಕಮ್ ಹೋ ಜಾಯೇಗ, ಮಾಯೆ ಬಿರುಗಾಳಿ, ವ್ಯರ್ಥ ಸಂಕಲ್ಪಗಳು ಚಂಡಮಾರುತದಂಗೆ ಬರ್ತಾವಲ್ಲ, ಅವು ಕಡಿಮೆಯಾಗಿ ಬಿಡ್ತದೆ. ನೆಕ್ಸ್ಟ್, ಬೂರೇ ಸಂಕಲ್ಪ ನಹಿ ಆಯಂಗೆ. ಎಷ್ಟು ಲಾಭ ಇದೆ ಈ ಪ್ರಾಕ್ಟೀಸ್ನಲ್ಲಿ, ಕೆಟ್ಟ ಸಂಕಲ್ಪಗಳೇ ಬರುವುದಿಲ್ಲ. ಅಬ್ ಬಾಬಾ ಕಿ ಯಾದ್ ಮೇ ರಹೆನಾ ಹೇ, ಈಗ ತಂದೆಯ ಸ್ಮೃತಿಯಲ್ಲೇ ಇರಬೇಕು. ಯಾದ ಸೆ ಹಿ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನ್, ಸತೋ ಪ್ರಧಾನ್ ದುನಿಯಾಕೆ ಮಾಲಿಕ್ ಬನ್ ಜಾಯಂಗೆ. ತಂದೆಯ ನೆನಪಿನಿಂದಲೇ ತಮೋ ಪ್ರಧಾನ ಇದ್ದವರು ಸತೋ ಪ್ರಧಾನರಾಗಿ, ಸತೋ ಪ್ರಧಾನ ಪ್ರಪಂಚದ ಮಾಲೀಕರಾಗಿ ಬಿಡ್ತೀವಿ. ಕಿತ್ನಾ ಸಹಜ, ಈ ಸ್ಮೃತಿಯಲ್ಲಿದ್ದರೆ ಯೋಗವೂ ಸುಲಭವಾಗಿಬಿಡ್ತದೆ. ಬಾಪ್ ಜಾನ್ತೆ ಹೇ ಬಚ್ಚೋಂಕೋ ಈ ಶಿಕ್ಷಾ ದೇನಾ ಭೀ ಮೇರಾ ಪಾರ್ಟ್ ಹೇ. ಬಾಬಾ ತನ್ನ ಪಾತ್ರವನ್ನು ಪರಿಚಯಿಸುತ್ತಾರೆ. ನನಗೂ ಗೊತ್ತಿದೆ ಅಂತಾರೆ ಬಾಬಾ ಮಕ್ಕಳಿಗೆ, ಈ ಜ್ಞಾನ ಕೊಡೋದು ಸಹ ನನ್ನ ಪಾತ್ರವಾಗಿದೆ. ಕೊಯ್ ನೈ ಬಾತ್ ನಹಿ, ಇದೇನು ಹೊಸ ಮಾತಲ್ಲ. ಹರ್ ಪಾಂಚ್ ಹಜಾರ್ ವರ್ಷ ಬಾದ್ ಹಮ್ಕೋ ಆನಾ ಹೋತಾ ಹೇ, ಪ್ರತಿ 5000 ವರ್ಷಕ್ಕೊಮ್ಮೆ ನಾ ಬರಲೇಬೇಕಾಗ್ತದೆ. ಮೈ ಬಂಧಾಯಮಾನ್ ಹೂ ಬಚ್ಚೋಂಕೋ ಬೈಟ್ ಸಮಝಾತಾ ಹೂ, ನಾನು ಬಂಧಿಸಲ್ಪಟ್ಟಿದ್ದೀನಿ, ಮಕ್ಕಳಿಗೆ ಕುಳಿತು ತಿಳಿಸ್ಕೊಡ್ತೀನಿ ಅಂತಾರೆ ಬಾಬಾ. ಮೀಠೆ ಬಚ್ಚೆ ರುಹಾನಿ ಯಾದಕ್ಕೆ ಆತ್ಮ ಆ ಯಾತ್ರಾ ಮೇ ರಹೋ ತೋ ಅಂತ ಮತ್ತೆ ಸೋ ಗತಿ ಹೋ ಜಾಯಿಗಿ. ಆತ್ಮಿಕ ನೆನಪಿನ ಯಾತ್ರೆಯಲ್ಲಿರಿ, ಆಗ ಅಂತಿಮತಿ ಸೋಗತಿಯಾಗಿ ಬಿಡುವುದು. ಯ ಅಂತಕಾಲ ಹೇನಾ, ಇದು ಅಂತಿಮ ಸಮಯ ತಾನೆ. ಮಾಮೇಕಮ್ ಯಾದ್ ಕರೋ ತೋ ತುಮಾರಿ ಸದ್ಗತಿ ಹೋ ಜಾಯಿಗಿ, ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮಗೆ ಸದ್ಗತಿಯಾಗಿ ಬಿಡುವುದು. ಯಾದಕ್ಕೆ ಯಾತ್ರಾ ಸೆ ಪಾಯ ಮಜಬೂತ್ ಹೋ ಜಾಯೇಗ. ನೋಡ್ರಿ, ಯೋಗ ಮಾಡೋದ್ರಿಂದ ಏನಿಲ್ಲ, ಆತ್ಮಸ್ಮೃತಿಯಲ್ಲಿದ್ದ ಆತ್ಮನ ಅಭಿಮಾನದಲ್ಲಿದ್ದ ಜ್ಞಾನ ಕೊಟ್ಟರೆ ಏನೇನು ಲಾಭ ಹೇಳಿದ್ರು ಬಾಬಾ. ಯೋಗ ಮಾಡೋದ್ರಿಂದ ಏನೇನು ಆಗ್ತದೆ ಅಂದ್ರೆ ಬಾಬಾ, ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ತೀವಿ, ಸತೋ ಪ್ರಧಾನ ಜಗತ್ತಿನ ಮಾಲೀಕರಾಗ್ತೀವಿ, ಅಂತಮತಿ ಸೋಗತಿ ಆಗ್ತದೆ, ಸದ್ಗತಿ ಸಿಗ್ತದೆ, ನೆನಪಿನ ಯಾತ್ರೆಯಿಂದ ನಮ್ಮ ಫೌಂಡೇಶನ್ ಗಟ್ಟಿ ಆಗ್ತದೆ. ಈ ಆತ್ಮಾಭಿಮಾನಿಯಾಗುವ ಶಿಕ್ಷಣ ಒಂದೇ ಬಾರಿ ಮಕ್ಕಳಿಗೆ ದೊರೆಯುತ್ತದೆ. ಎಷ್ಟು ವಂಡರ್ಫುಲ್ ಜ್ಞಾನ, ಬಾಬಾ ವಂಡರ್ಫುಲ್, ಬಾಬನ ಜ್ಞಾನನೂ ವಂಡರ್ಫುಲ್. ಕಬ ಕೊಯ್ ಬತಾ ನಾ ಸಕೆ, ಅಭಿ ವಾಪಿಸ್ ಚಲನಾ ಹೇ, ಇಸ್ಲೇ ಬಾಪ್ ಕೇತೆ ಹೇ ಮೀಟೆ ಬಚ್ಚೋ ಯಾ ಪ್ರಾಕ್ಟೀಸ್ ಕರು. ಇಂಥ ವಂಡರ್ಫುಲ್ ನಾಲೆಜ್, ವಂಡರ್ಫುಲ್ ತಂದೆ ಬಿಟ್ಟು ಬೇರೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ, ಆದ್ದರಿಂದ ಇವತ್ತೆರಡು ಪ್ರಾಕ್ಟೀಸ್ ಹೇಳ್ಯಾರ ಬಾಬಾ. ನಾನು ಆತ್ಮನ ಸ್ಮೃತಿಯಲ್ಲಿರಬೇಕು, ಇನ್ನೊಬ್ಬರು ಸಹೋದರ ಆತ್ಮ ಅಂತಲೇ ನೋಡಬೇಕು. ಪರಂಜ್ಯೋತಿಯಿಂದ ಜ್ಞಾನ ಕೇಳ್ತಿದ್ದೀನಿ ಅನ್ನೋ ಸ್ಮೃತಿಯಲ್ಲಿರುವ ಜೊತೆಗೆ ತಂದೆಯ ನೆನಪು ಮಾಡಬೇಕು. ಅಪ್ನಿಕೋ ಆತ್ಮ ಸಮಜ್ ಆತ್ಮಕ್ಕೂ ಜ್ಞಾನ ದೋ, ಈ ಅಭ್ಯಾಸ ಇನ್ನೂ ಹೆಚ್ಚಿಸಿಕೊಳ್ಳಿ. ಸ್ವಯಂ ಆತ್ಮ ಅಂತ ತಿಳಿದು ಅನ್ಯ ಆತ್ಮನಿಗೂ ಜ್ಞಾನ ಕೊಡಿ. ತೀಸರೇ ನೆತ್ಸಸೆ ಭಾಯಿ ಭಾಯಿಕೋ ದೇಖ್ನ, ಮೂರನೇ ಕಣ್ಣಿನಿಂದ ಸಹೋದರ ಆತ್ಮ ಜ್ಯೋತಿಯನ್ನು ನೋಡಿ. ಯ ಬಡಿ ಮೆಹನತ್ ಹೇ, ಇದು ಬಹಳ ಪರಿಶ್ರಮ. ಪ್ರಾಕ್ಟೀಸ್ ಮಾಡೋಣ, 18th January ಇದು ಪಕ್ಕ ಮಾಡ್ಕೊಂಡ್ಬಿಡೋಣ, ಲೈಫ್ ಲಾಂಗ್ ಪಕ್ಕ ಮಾಡ್ಕೊಳ್ಳೋಣ. ಜ್ಯೋತಿಯಾಗಿ ಜ್ಯೋತಿಯನ್ನೇ ಮಾತನಾಡುವುದು.
अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते। ಧಾರಣೆಗೋಸ್ಕರ ಮುಖ್ಯ ಸಾರ ಜ್ಞಾನದ ಮೂರನೇ ನೇತ್ರದಿಂದ ಆತ್ಮವನ್ನೇ ನೋಡುವ ಅಭ್ಯಾಸ ಮಾಡಿರಿ ಸದೈವ ಆತ್ಮವನ್ನೇ ನೋಡಬೇಕು ಶರೀರವನ್ನಲ್ಲ ಈ ಪ್ರಯತ್ನ ಪಡಬೇಕು ಕ್ರಿಮಿನಲ್ ವಿಚಾರಗಳು ಆಗ ಬರುವುದಿಲ್ಲ ಕೆಟ್ಟ ಸಂಕಲ್ಪಗಳು ಸಮಾಪ್ತಿಯಾಗಿ ಬಿಡುತ್ತದೆ ಚಪ್ಪಾಳೆ ತಟ್ಟಲ್ಪಡುವುದು ಎರಡೂ ಕೈಯಿಂದ ಆದ್ದರಿಂದ ಯಾರಾದರೂ ಉಲ್ಟಾ ಸುಲ್ಟಾ ಮಾತನಾಡಿದರೆ ನೀವು ಚುಪ್ ರಹೋ ಸುಮ್ಮನಿರಬೇಕು ಒಂದು ವೇಳೆ ನೀವು ಸುಮ್ಮನಿದ್ದರೆ ಅನ್ಯರು ತಾವಾಗೆ ಸುಮ್ಮನಾಗುತ್ತಾರೆ ವರದಾನ ಬ್ರಹ್ಮ ತಂದೆಯ ಪ್ರೀತಿಯ ಪ್ರಾಕ್ಟಿಕಲ್ ಪ್ರತ್ಯಕ್ಷ ಪ್ರಮಾಣ ಕೊಡುವ ಸುಪುತ್ರ ಮತ್ತು ಸಮಾನುಭವ ಬ್ರಹ್ಮ ತಂದೆ ಪ್ರೀತಿಯ ಪ್ರತ್ಯಕ್ಷ ಪ್ರಮಾಣ ಕೊಡುವ ಸುಪುತ್ರ ಮತ್ತು ಸಮಾನುಭವ ಬ್ರಹ್ಮ ಬಾಬನೊಂದಿಗೆ ನಮ್ಮದು ಬಹಳ ಪ್ರೀತಿ ಇದೆ ಅಂತ ನಾವು ಹೇಳ್ತೀವಿ ಅಂದಮೇಲೆ ಪ್ರೀತಿಯ ಚಿಹ್ನೆ ಏನು ಯಾರೊಂದಿಗೆ ಪ್ರೀತಿ ಇದೆಯೋ ಅವರೇನು ಇಷ್ಟಪಡುತ್ತಾರೋ ಅದನ್ನು ನಾವು ಇಷ್ಟಪಡಬೇಕು ಯಾವುದೇ ಕರ್ಮ ಮಾಡುವ ಮೊದಲು ಮಾತನಾಡುವ ಮೊದಲು ಸಂಕಲ್ಪ ಮಾಡುವ ಮೊದಲು ಚೆಕ್ ಮಾಡಿಕೊಳ್ಳಿ ಇದು ಬ್ರಹ್ಮ ತಂದೆಗೆ ಪ್ರಿಯ ಇತ್ತೇ ಇದು ಬ್ರಹ್ಮ ಬಾಬನಿಗೆ ಪ್ರಿಯ ಇದೆಯಾ ಬ್ರಹ್ಮ ಬಾಬರ ವಿಶೇಷತೆ ಏನಂದರೆ ಏನು ಯೋಚನೆ ಮಾಡಿದರೆ ಅದನ್ನು ಮಾಡಿ ತೋರಿಸಿದರು ಏನು ಮಾಡಿದರು ಅದನ್ನು ಮಾಡುತ್ತಿದ್ದರು ಅಪೋಸಿಷನ್ ಇದ್ದರೂ ಸಹ ಸದಾ ಪೊಸಿಷನ್ನಲ್ಲಿ ಸೆಟ್ ಇದ್ದರು ಪ್ರೀತಿಯ ಪ್ರಾಕ್ಟಿಕಲ್ ಸ್ವರೂಪವಾಗಿದೆ ಫಾಲೋ ಫಾದರ್ ಆಗಿ ಸುಪುತ್ರರು ಮತ್ತು ಸಮಾನರಾಗುವುದು ಸುಪುತ್ರರು ಮತ್ತು ಸಮಾನರಾಗುವುದು ಸ್ಲೋಗನ್ ಯಾರ ಸಂಕಲ್ಪದಲ್ಲಿ ದುಃಖದ ಅಲೆಯೂ ಬರುವುದೇ ಇಲ್ವೋ ಅವರೇ ಖುಷಿಯ ಅದೃಷ್ಟಶಾಲಿ ಆತ್ಮಗಳು ಯಾರ ಸಂಕಲ್ಪದಲ್ಲಿ ದುಃಖದ ಅಲೆಯೇ ಬರುವುದಿಲ್ಲವೋ ಅವರೇ ಖುಷಿಯ ಅದೃಷ್ಟಶಾಲಿ ಆತ್ಮಗಳು ಲವ್ಲಿನ್ ಸ್ಥಿತಿಯ ಅನುಭವ ಮಾಡಿರಿ ಪರಮಾತ್ಮ ಪ್ರೀತಿ ಅಕ್ಷಯ ಅಟಲ ಎಷ್ಟು ಪರಮಾತ್ಮನ ಪ್ರೀತಿ ಇದೆ ಅಂದರೆ ಸರ್ವರಿಗೂ ಪ್ರಾಪ್ತ್ಯ ಲಭ್ಯ ಆದರೆ ಪರಮಾತ್ಮನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವಿಧಿ ಏನಂದರೆ ಅವನ ಪ್ರೀತಿ ನನ್ನೊಳಗೆ ಯಾವಾಗ ತುಂಬ್ತದಂದರೆ ನಾನು ಯಾರು ಆಗಬೇಕು ನಾನು ಒಳಗೆ ಯಾರನ್ನು ಏನನ್ನು ಅಂಟಿಕೊಳ್ಬಾರ್ದು ಆವಾಗ ಅವನ ಪ್ರೀತಿ ನನ್ನ ಹೃದಯದಲ್ಲಿ ತುಂಬ್ತದೆ ಎಷ್ಟು ನೇರ ಆಗ್ತೀವಿ ಅಷ್ಟು ಪರಮಾತ್ಮನ ಪ್ರೀತಿಯ ಅಧಿಕಾರಿಗಳಾಗ್ತೀವಿ ಇಂಥ ನ್ಯಾರಿ ಪ್ಯಾರಿ ಆತ್ಮಗಳು ಲವ್ಲಿನ್ ಸ್ಥಿತಿಯ ಅನುಭವ ಮಾಡಲು ಸಾಧ್ಯ ಇಂಥ ನ್ಯಾರ ಪ್ಯಾರ ಆತ್ಮಗಳು ಲವ್ಲಿನ್ ಸ್ಥಿತಿಯ ಅನುಭವ ಮಾಡಲು ಸಾಧ್ಯ
ಓಂ ಶಾಂತಿ. शांति ओम शांति ओम शांति.